And don't know that the light of the world is gone on, gone off that. ನಿನ್ನೆ ಮಂತ್ರಕ್ಕೆ ಅರ್ಥ ಹೇಳ್ತಿರ್ಬೇಕಾದ್ರೆ ನೆಟ್ ಬಿದ್ದೋಯ್ತು, ಕನೆಕ್ಷನ್ ತಪ್ಪಾಯ್ತು. ಇನ್ನು ಮಂತ್ರಕ್ಕೆ ಅರ್ಥ ಹೇಳ್ತಾ ಇದ್ವಿ, ಆರನೇ ಮಂತ್ರಕ್ಕೆ ಅರ್ಥವನ್ನ. ಆ ಈ ತಸ್ಯ ಹೈ ತಸ್ಯ ಪುರುಷಸ್ಯ ಅಂದ್ರೆ ಆ ಈ ಪುರುಷನ ಅಂದ್ರೆ ಲಿಂಗ ಪುರುಷ ಅಂತ ಅರ್ಥ. ಅಮೂರ್ತ ರಸ ಸಾರ ತಿರುಳಾಗಿರ್ತಕ್ಕಂತಹ ಪುರುಷ ಅದೇ, ಅವನೇ ಸಮಷ್ಟಿ ಹಿರಣ್ಯ ಗರ್ಭ, ಅಧ್ಯಾತ್ಮಕ್ಕೆ ಲಿಂಗಾತ್ಮ ಇದ್ದಾನೆ. ಅವನ ಸ್ವರೂಪ ಏನು, ಅವನು ಹೇಗಿದ್ದಾನೆ ಅಂತ, ಅವನು ಭಾಷಣಾಮಯವಾಗಿರ್ತಕ್ಕಂತಹ ಸ್ವರೂಪ. ಅದನ್ನು ವರ್ಣನೆ ಮಾಡೋದು ಯಾವುದಕ್ಕೆ ಅಂದ್ರೆ ಅದಕ್ಕಿಂತಲೂ ನಮ್ಮ ಸ್ವರೂಪ ಬೇರೆಯಾಗಿದೆ ಅಂತ ತಿಳಿಸೋಕೆ. ಹಾಗಾಗಿ ತಸ್ಯ ಏತಸ್ಯ ಅಂದ್ರೆ ಏತಸ್ಯ ಲಿಂಗಾತ್ಮನಃ ಅಂತ. ಆ ಲಿಂಗಾತ್ಮನಾದ ವಾಸನಾಮಯವಾಗಿರುವ ಸೂಕ್ಷ್ಮಾತ್ಮನಾದಂತಹ ಪುರುಷನ ರೂಪ ಅಂತ ಪುರುಷ ಅಂತ ಕರೀತಾರೆ. ಪುರುಷ ಪುರುಷ ಅಂತ ಹೇಳಿ ಯಾವ್ಯಾವುದು ಅದನ್ನು ತುಂಬಿಕೊಂಡಿದ್ರು ಅದಕ್ಕೆಲ್ಲ ಪುರುಷ ಅಂತ ಹೆಸರು. ಹಾಗೆ ಈ ಹಿರಣ್ಯಗರ್ಭನು ಜಗತ್ತಿನ ತುಂಬಿಕೊಂಡಿರೋದ್ರಿಂದ ಅವನು ಪುರುಷನೇ. ಹಾಗಾಗಿ ಅವನ ರೂಪ ಏನು, ಮಹಾರಜನಂ ವಾಸ ಮೊದಲನೇದು. ಮಹಾರಜನ ಅಂದ್ರೆ ಅರಿಶಿನ ಬಣ್ಣದ ಬಟ್ಟೆ, ಅರಿಶಿನ ಬಣ್ಣ ಅಂತ ಅರ್ಥ. ವಾಸ ಅಂದ್ರೆ ಬಟ್ಟೆ, ಮಹಾರಾಜನ ಅಂದ್ರೆ ಅರಿಶಿನ ಬಣ್ಣ, ಅರಿಶಿನ ಅರಿಶಿನ ವಾಸ ಅಂದ್ರೆ ಬಟ್ಟೆ. ಅಂದ್ರೆ ಅರಿಶಿನ ಬಣ್ಣದ ಬಟ್ಟೆಯಂತೆಯೇ ಇರ್ತಕ್ಕಂತಹ ವಾಸನ ಕೆಲವರದ್ದು. ಅಂದ್ರೆ ಈ ಭೂಲೋಕ ಇರ್ಬೋದು, ಲೋಕಾಂತ ಇರ್ಬೋದು, ಎಲ್ಲೇ ಲೋಕದಲ್ಲೇ ಇರಲಿ, ಆ ಯಾವ ಜೀವನ ಮನಸ್ಸು ಭೋಗಮಯವಾಗಿ ವಾಸನ ವಿಷಯ ಸುಖವಾಗಿ ವಿಷಯ ಸುಖದಲ್ಲಿಯೇ ಮುಳುಗಿರುತ್ತೋ ಆ ಅಂತಃಕರಣವನ್ನ ಹಳದಿ ಬಟ್ಟೆಗೆ ಸಮಾನವಾದ ಅಂತಃಕರಣ ಅಂತ ಅದನ್ನ ರೂಪಕ ಮಾಡ್ತಾ ಇದೆ. ನಮ್ಗೆ ಅರ್ಥ ಆಗೋದಕ್ಕೋಸ್ಕರವಾಗಿ ಕಾಮ ಕಾಮಾಲೆ ಅಂತ, ಕಾಮದ ಕಾಮಾಲೆ, ಕಾಮಾಲೆ ಅಂದ್ರೆ ಜಾಂಡೀಸು, ಕಾಮದ ಕಾಮಾಲೆ ಕೊಡ್ಕೊಡಂತ ಅಂತಃಕರಣ ಒಂದು ಅರಿಶಿನ ಬಣ್ಣದ ಬಟ್ಟೆಯಿಂದ ಇರ್ತಕ್ಕಂಥ ಅಂತಃಕರಣ. ಇನ್ನು ಪಾಂಡವಾವಿಕ ಅಂದ್ರೆ ಆವಿ ಆವಿ ಅವಿಯಿಂದ ಕುರಿ, ಆವಿಕ ಅಂದ್ರೆ ಕುರಿಯ ಇದು ತುಪ್ಪಟ, ಅದರಲ್ಲಿ ಪಾಂಡುವೆ ಬಿಳಿಯಾಗಿರ್ತಕ್ಕದ್ದು ಅಂದ್ರೆ ಸ್ವಚ್ಛವಾಗಿರ್ತ ಸ್ವಲ್ಪ ಕಾಮಾದಿಗಳು ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥ ಅಂತಃಕರಣ ಉಳ್ಳವರ ವೃತ್ತಿಯ ಸ್ವಲ್ಪ ಇದು. ಯಾರ ಅಂತಃಕರಣದಲ್ಲಿ ಸ್ವಲ್ಪ ಕಾಮಾದಿ ವಾಹನ ಕಮ್ಮಿ ಇದೆಯೋ ಸ್ವಲ್ಪ ಬಿಳುಪ ಆಗಿರ್ತಕ್ಕಂಥ ಅಂತಃಕರಣ ವೃತ್ತಿ ಇದ್ದ. ಬಿಳುಪು ಅನ್ನೋದು ಸ್ವಚ್ಛಕ್ಕೆ ಗುರುತು, ಕೆಂಪು ಅನ್ನೋದು ಕೋಪಕ್ಕೆ ಉದ್ಯೋಗಕ್ಕೆ ಹೇಗೆ ಗುರುತು, ಕಪ್ಪು ಅನ್ನೋದು ಅಜ್ಞಾನಕ್ಕೆ ಕತ್ತಲೆಗೆ ಗುರುತು, ಬಿಳುಪು ಅನ್ನೋದು ಸ್ವಲ್ಪ ತಿಳಿಯಾಗಿದ್ದಕ್ಕೆ ಗುರುತು. ಹಾಗೆ ಬಿಳಿಯಾಗಿರ್ತಕ್ಕಂತಹ ಉಣ್ಣೆಯ ಬಟ್ಟೆ ಕಂಬಳಿಯಂತೆಯೇ ಇರತಕ್ಕಂತಹ ಅಂತಃಕರಣ ಎಲ್ಲವನ್ನು ರೂಪಕ್ಕೆ ಹೊಂದಿಸ್ತಾ ಇದೆ. ಹೊರಗಿನ ರೂಪದಂತೆ ಇದೆ, ಬೇಗ ಅರ್ಥ ಮಾಡ್ಕೊಳಕ್ ಸುಲಭ ಅಂತ. ಹಾಗಾಗಿ ಎಲ್ಲ ರೂಪವನ್ನು ಬೆಳಗುವಂಥದ್ದು ಯಾವುದು, ಆ ಲಿಂಗ ಶರೀರ, ಆ ಸೂಕ್ಷ್ಮ ಶರೀರ, ಅದಕ್ಕೆ ಬಣ್ಣವನ್ನು ಹೇಳಕ್ಕಾಗಲ್ಲ. ಆದರೂ ಬಣ್ಣದಂತಿರುವ ಬಣ್ಣ ಅಂತ ಹೇಳಿ ಇಲ್ಲಿಂದ ಅದನ್ನು ಆರೋಪ ಮಾಡ್ತಾ ಇದೆ. ಯಥಾ ಇಂದ್ರಗೋಪ, ಇಂದ್ರಗೋಪ ಅಂದ್ರೆ ಜೀರುಂಡೆ ಹುಳ, ಇದು ಬೇರೆ ಬಣ್ಣ ತಿಳ್ಕೊಳತ್ತಲ್ಲ, ಒಂದ್ಸಲ ನೀಲಿ, ಒಂದ್ಸಲ ಕೆಂಪು, ಒಂದ್ ಹಸಿರು ಅಂತ, ಅದಕ್ಕೆ ಹೋತಿ ಕೆತ್ತ ಇದ್ದಂಗೆ ಇರುತ್ತೆ ಅದು. ಗೋಸರವಳ್ಳಿ ಕರೆಕ್ಟ್, ಓಸರವಳ್ಳಿ ಅಲ್ಲ, ಓಸರವಳ್ಳಿ, ಓಸರವಳ್ಳಿ ಹುಳ ಹುಳ ಅಂತ ಗೋಪಾಲ ಕೇಳ್ಬೇಕಂತೆ. ನೀನೇ ತಕೋಬೇಕು ಸುಮಂತ ತೆಗಿಬೇಕು. ಹೌದು ಕರೆಕ್ಟ್, ಇಂಗ್ಲಿಷ್ ಇಂಗ್ಲಿಷ್ ಪದ ಕರೆಕ್ಟ್. ಹೌದು ಹೌದು ಕರೆಕ್ಟ್, ನಿಜ. ಅದರಂತೆ ಇರ್ತಕ್ಕಂತಹ ಅಂತಃಕರಣ ವೃತ್ತಿ ಅಂತ ಅರ್ಥ. ಯಥಾ ಅಗ್ನಿ ಅಗ್ನಿಯ ಅರ್ಚಿದ ಜ್ವಾಲೆ ಹೇಗೆ ಭಾಸ್ವರವನ್ನು ಹೊಳಿತಾ ಇರ್ತಕ್ಕಂಥ ಆ ರೀತಿ ಕೆಲವು ದೇವತೆಗಳ ಅಂತಃಕರಣ ಆ ರೀತಿ ಅಗ್ನಿ ಅರ್ಚಿ ಅಂತ ಫಲ ಹೊಳಿತಾ ಇರುತ್ತೆ. ಯಥಾ ಪುಂಡರೀಕಂ, ಇಲ್ಲಿ ಪುಂಡರೀಕ ಅಂದ್ರೆ ಬಿಳಿ ಕಮಲವನ್ನೇ ತಗೊಂಡಿದ್ದಾರೆ, ಕೆಂಪು ತಗೋಬಹುದು, ನೀಲಿ ತಗೋಬಹುದು. ಅಂದ್ರೆ ಯಾರ್ಯಾರ ಅಂತಃಕರಣದಲ್ಲಿ ಏನೇನು ವಾಸನೆ ತುಂಬಿದೆಯೋ ಅದನ್ನ ಒಂದು ಬಣ್ಣಕ್ಕೆ ಹೋಲಿಸ್ತಾ ಇದೆ. ಸ್ವಚ್ಛವಾಗಿರುವ ಅಂತಃಕರಣವನ್ನ ಬಿಳಿ ಬಣ್ಣ ಅಂತಲೂ,
ಕೋಪತಾಪಾದಿಗಳನ್ನು ಕೋರ್ಕೊಂಡಂತಹ ಕಣವನ್ನು ಕೆಂಪು ಅಂತಲೂ, ಆಮೇಲೆ ಕಾಮಾದಿಗಳನ್ನು ಕೋರ್ಕೊಂಡಂತಹ ಅಂತಃಕರಣವನ್ನು ಹಳದಿ ಅಂತಲೂ, ಹೀಗೆ ಲೆಕ್ಕ ಮಾಡೋಕ್ಕಾಗಲ್ಲ. ಅಂತಃಕರಣದಲ್ಲಿರ್ತಕ್ಕಂತಹ ವಾಸನಾಮಯವಾದ ವೃತ್ತಿಗಳು ಅನಂತ ಕೋಟಿ ಅದು. ಹಾಗೂ ಕೂಡ ಸುಮ್ಮನೆ ಒಂದು ಒಂದು ಐದಾರು ಗುರುತಿಗಾಗಿ ಹೇಳ್ತಾ ಇದೆ ಶ್ರುತಿ ಅಷ್ಟೇ, ಪಾಯಿಂಟ್ ಔಟ್ ಮಾಡ್ತಾ ಇದೆ. ಯಥಾ ಸಕೃತ್ ವಿದ್ಯುತ್ತಂ, ಹೇಗೆ ಸಕೃತನ ಒಮ್ಮೆಗೆ ಅಂತ ಥಳಾರನೆ ವಿದ್ಯುತ್ ಮಿಂಚಿದ್ರೆ ಯಾವ ರೀತಿ ಆಗುತ್ತೋ ಆ ರೀತಿ ಅಂತಃಕರಣ ವೃತ್ತಿ. ಇದು ಹಿರಣ್ಯಗರ್ಭನ ಅಂತಃಕರಣ ವೃತ್ತಿ ಇದು. ಈ ಬಾಕಿ ಇದೆಲ್ಲ ಗಂಧರ್ವರದು, ದೇವತೆಗಳದ್ದು, ಮನುಷ್ಯರದ್ದು ಎಲ್ಲ ಆಗತ್ತೆ. ಈ ಸಕೃದ್ವಿದ್ಯುತ್ತ ಅನ್ನುವಂತಹ ಒಂದು ಇದೆಯಲ್ಲ ವಿಶೇಷಣ, ಇದು ಹಿರಣ್ಯಗರ್ಭ ಅಂತಃಕರಣ ಈ ರೀತಿ ಇದೆ. ಮಿಂಚು ಹೇಗೆ ಅಂಧಕಾರವನ್ನು ಸೀಳ್ಕೊಂಡು ಒಲ್ಮೆ ಎಲ್ಲವನ್ನು ಬೆಳಗತ್ತೋ, ಹಾಗೆ ಹಿರಣ್ಯಗರ್ಭನ ಅಂತಃಕರಣ ಇಡೀ ಒಲ್ಮೆ ಎಲ್ಲವನ್ನು ಬೆಳಗುವಂತಹ ಅತ್ಯಂತ ಭಾಷ್ಯವನ್ನ ತಿಳಿಯಾದ ಸ್ವಚ್ಛವಾದಂತಹ ಅಂತಃಕರಣವನ್ನ. ಈ ಹಿರಣ್ಯಗರ್ಭನ ಅಂತಃಕರಣವನ್ನು ಯಾರು ಮಿಂಚಿನಂತೆ ಇರತಕ್ಕದ್ದು ಅಂತ ಉಪಾಸನೆ ಮಾಡ್ತಾರೋ ಅವರಿಗೂ ಕೂಡ ಭಾರಿ ಐಶ್ವರ್ಯ ಬರುತ್ತೆ ಅಂತ ಹೇಳಿ ಶ್ರುತಿ ಕಟ್ಕೊಂಡಂತಹ ಒಂದು ವಿಶೇಷ ಇದು. ಬಾಕಿ ಅಂತಃಕರಣ ವೃತ್ತಿಯಲ್ಲಿ ಉಪಾಸನೆ ಮಾಡಬಾರ್ದು. ಹಿರಣ್ಯಗರ್ಭನ ಅಂತಃಕರಣ ವೃತ್ತಿ ಇದೆಯಲ್ಲ, ಅದು ಮಿಂಚಿನಂತೆಯೇ ಥಳಾರನೆ ಒಮ್ಮೆಗೆ ಎಲ್ಲವನ್ನೂ ಬೆಳಗುವಂತಹ ಅಂತಃಕರಣ ವೃತ್ತಿ. ಹಾಗೆ ಹಿರಣ್ಯಗರ್ಭನ ವೃತ್ತಿ ಮಿಂಚಿನಂತೆ ಎಲ್ಲವನ್ನೂ ಬೆಳಗ್ತಾ ಇರತಕ್ಕದ್ದು ಅನ್ನೋದನ್ನು ಯಾರು ನಿರಂತರ ಭಾವನೆ ಮಾಡ್ತಾರೋ, ಶ್ರೀ ಅಸ್ಯ ವಿದ್ಯುತ್ತೇ ಹವ, ಒಮ್ಮೆಗೆ ಕೋಟಿಗಟ್ಟಲೆ ದುಡ್ಡು ಬಂದಂತೆ ಐಶ್ವರ್ಯ ಬರುತ್ತೆ. ಸಕದ್ವಿದ್ಯುತ್ತೇ ಹವ ಅಸ್ಯ ಶ್ರೀರ್ಭವತಿ, ಹೋಗಿದ್ದಕ್ಕಿದ್ದಾಗ ಕೋಟೀಶ್ವರ ಬಿಟ್ಟ ನೂರಾರು ಕೋಟಿ ರೂಪಾಯಿ ಬಂದ್ಬಿಡ್ತು ಅಂತ ಹೇಗೆ ಅಂತಾರೋ ಆ ರೀತಿ ಆಗ್ಬಿಡ್ತಾರೆ. ಆ ಹಿರಣ್ಯಗರ್ಭನ ಅಂತಃಕರಣ ವೃತ್ತಿಯು ಮಿಂಚಿನಂತೆಯೇ ಅತ್ಯಂತ ಸ್ವಚ್ಛವೂ ಪ್ರಕಾಶಮಾನಮಯವಾಗಿರ್ತಕ್ಕದ್ದು ಎಲ್ಲವನ್ನೂ ಬೆಳಗುವಂಥದ್ದು ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಾನೋ ಅವನಂತಃಕರಣ ಆ ರೀತಿಯಾಗಿ ಅವನಿಗೂ ಆ ಐಶ್ವರ್ಯಾದಿಗಳ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ವಾಸನಾಮಯವಾದ ಅಂತಃಕರಣ ವೃತ್ತಿ ಅಂತ ಹೇಳಿ ಮುಗಿಸಿಬಿಟ್ಟು ಇನ್ನು ಏವಂ ಭೇದ ಅಂದ್ರೆ ಯಾರು ಈ ರೀತಿ ಉಪಾಸನೆ ಮಾಡುತ್ತಾನೋ ಏನಂತ, ಹಿರಣ್ಯಗರ್ಭನ ಅಂತಃಕರಣ ವೃತ್ತಿ ಮಿಂಚಿನಂತೆ ಥಳಾರನೆ ಬೆಳಗುವ ಎಲ್ಲವನ್ನೂ ತೋರಿಸುವಂತಹ ಅಂತಃಕರಣ ವೃತ್ತಿ ಅಂತ ಉಪಾಸನೆ ಮಾಡ್ತಾನೋ ಅವನಿಗೂ ಆ ರೀತಿ ಐಶ್ವರ್ಯ ಬರುತ್ತೆ ಅಂತ ಹೇಳಿ ಇನ್ನು ಅಥ ಇನ್ನು ಅಂತ ಅಥ ಅಂದ್ರೆ ಅಥ ಅಂದ್ರೆ ಆದ್ದರಿಂದ ನಾನು ಇದು ನಾಮರೂಪಗಳಿಗೆ ಸಿಗದೇ ಇರುವುದರಿಂದ ಯಾವುದೋ ಅದನ್ನು ಮೀರಿರ್ತಕ್ಕಂತಹ ಸ್ವರೂಪ, ಹಿರಣ್ಯಗರ್ಭ ತತ್ವವನ್ನು ದಾಟಿರುವ ಅದನ್ನು ಮೀರಿರ್ತಕ್ಕಂಥ ಸ್ವರೂಪ ಇದೆಯಲ್ಲ ಅದನ್ನ ಶಬ್ದ ಪ್ರತ್ಯಯದಿಂದ ಹೇಳಕ್ಕಾಗಲ್ಲ ಅಂತ. ಆದ್ದರಿಂದ ಅದಕ್ಕೆ ಈ ರೀತಿ ಆದೇಶವಿರುತ್ತದೆ, ಆದೇಶ ಅಂದ್ರೆ ಉಪದೇಶ, ಅದಕ್ಕೆ ಶ್ರುತಿ ಈ ರೀತಿ ಆದೇಶವನ್ನು ಮಾಡುತ್ತೆ ಏನು ಅಂತ, ನೇತಿ ನೇತಿ ಇತಿ ಇತಿ ನಾ ಇತಿ ನಾ ಇತಿ ನಾ ಅನ್ನೋದೇ ನೇತಿ ನೇತಿ ಇತಿ ಇತಿ ಈ ಪ್ರಕಾರವಾಗಿದೆ ಇದೆ ಅಂತಂದ್ರೆ ಯಾವ ಪ್ರಕಾರಕ್ಕೂ ಅದು ಒಳಪಡುವುದಲ್ಲ. ಇತಿ ಅಂದ್ರೆ ಮೂರ್ತವಾ ಅಲ್ಲ, ನಾ ಇತಿ ಅಂದ್ರೆ ಅಮೂರ್ತವಾ ನಾ, ಮೊದಲು ಇತಿ ಅನ್ನೋದು ಮೂರ್ತ, ಇನ್ನೊಂದು ಇತಿ ಅನ್ನೋದು ಅಮೂರ್ತ, ಅದೆರಡನ್ನು ನಾ ನಾ ಅಂತ ಹೇಳುತ್ತೆ, ಮೂರ್ತವೂ ಅಲ್ಲ ಅಮೂರ್ತವೂ ಅಲ್ಲ ಅಂತ. ಎರಡನೇ ಅರ್ಥ ಏನ್ ಮಾಡಿದ್ರೆ ಇತಿ ಇತಿ ಅಂದ್ರೆ ವೀಪ್ಸ, ವೀಪ್ಸ ಅಂದ್ರೆ ಎಲ್ಲವನ್ನೂ ವ್ಯಾಪಿಸ್ಕೊಳ್ಳುವಂಥದ್ದು, ನನಗೆ ದಿನ ದಿನ ಬರ್ತಾನೆ ಅಂದ್ರೆ ಎರಡೇ ದಿನ ಅಂತ ಅರ್ಥ ಅಲ್ಲ, ಮತ್ತೆ ಹೇಳ್ತಾನೆ ಅಂದ್ರೆ ಎರಡೇ ಸಲ ಹೇಳ್ತಾನೆ ಅರ್ಥ ಅಲ್ಲ. ಅದು ವೀಪ್ಸ ಅಂದ್ರೆ ವ್ಯಾಪ್ತಿ ಇಚ್ಛಾ ವೀಪ್ಸ, ಅದು ಎಲ್ಲವನ್ನೂ ವ್ಯಾಪಿಸ್ಕೊಳ್ಳೋಕೋಸ್ಕರವಾಗಿ ಇರ್ತಕ್ಕಂತಹ ಒಂದು ಪ್ರತ್ಯಯ ಅದು. ಇತಿ ಇತಿ ಅನ್ನೋದು ಒಂದು ಇದು ಆವೃತ್ತಿ, ಪ್ರತ್ಯಯ ಅಲ್ಲ ಆವೃತ್ತಿ. ಏನೇನೇನೇನು ಕಲ್ಪಿಸ್ಕೊಳ್ತೀರೋ ಹೀಗಿರ್ಬೋದೇನು ಹಾಗಿರ್ಬೋದೇನು ಹಾಗಿರ್ಬೋದು, ಯಾವ್ಯಾವ ರೀತಿ ಕಲ್ಪಿಸ್ಕೊಂಡ್ರು ಆ ಯಾವ ಕಲ್ಪನೆಗೂ ಅದು ವಿಷಯವಲ್ಲ, ಮತ್ತೇನು ಆ ಕಲ್ಪನೆಗೆ ಅದು ಸಾಕ್ಷಿ. ನಾವು ಎಲ್ಲಾ ಕಲ್ಪನೆಯೂ ಯಾವಾದ್ರಿಂದ ಹೇಳುತ್ತಿದೆಯೋ ಮತ್ತು ಎಲ್ಲಾ ಕಲ್ಪನೆಗೂ ಯಾವಾದ್ರೂ ಸಾಕ್ಷಿಯಾಗಿದೆ ಅನು ಅವನನ್ನ ಮತ್ತೆ ಯಾವ ಕಲ್ಪನೆಯಿಂದಲೂ ವಿಷಯ ಮಾಡ್ಕೊಳಕ್ಕಾಗಲ್ಲ. ಹಿರಣ್ಯಗರ್ಭನ ಬೇಕಾದ್ರೂ ನಾವು ವಿಷಯ ಮಾಡ್ಕೋಬಹುದು ಹೀಗಿದ್ದಾನೆ ಅಂತ, ದೇವತೆಗಳನ್ನು ವಿಷಯ ಮಾಡ್ಕೊಳ್ಬಹುದು, ಪುಣ್ಯ ಪಾಪವನ್ನು ಅರ್ಥ ಮಾಡ್ಕೊಳ್ಬಹುದು, ಆದರೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿರುವಂತಹ ಚೈತನ್ಯವನ್ನ ವಿಶೀಕರಿಸಿ ಗೋಚರ ಮಾಡಿಕೊಂಡು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಯಾವ ಶಬ್ದ ಪ್ರತ್ಯವೂ ಇಲ್ಲ. ಹಾಗಾದ್ರಿಂದ ಇತಿ ಇತಿ ಹೀಗೆ ಹೀಗೆ ಹೇಗೆ ಹೀಗೆಲ್ಲ ನೀವು ಆರೋಪ ಮಾಡ್ತೀರೋ ಅದು ಯಾವ ಆರೋಪಕ್ಕೂ ಅದು ವಿಷಯವಲ್ಲ, ಗೋಚರವಲ್ಲ, ಗೊತ್ತಾಗುವುದಲ್ಲ ಅಂತೇಳಿ ನಿಷೇಧ ಮೂಲಕವಾಗಿಯೇ ತಿಳಿದು ಬರುವಂತಹ ಒಂದು ಸ್ವಲ್ಪ ಇದು. ನೇತಿ ನೇತಿಯನ್ನು ಬರೀ ಅಶಕ್ತತೆ ಹೇಳ್ತಾ ಇಲ್ಲ, ಹೀಗಲ್ಲ ಹೀಗಲ್ಲ ನಂಗೆ ಗೊತ್ತಿಲ್ಲಪ್ಪ ಹೀಗಲ್ಲ ಹೀಗಲ್ಲ ಹೇಳ್ತಾ ಇಲ್ಲ, ಇದು ಒಂದು ಉಪದೇಶದ ಪ್ರಕಾರ ಇದು. ಹೀಗೆ ಉಪದೇಶ ಮಾಡಿದಾಗಲೇ ಅದು ಗೊತ್ತಾಗೋದು, ಯಾಕೆಂದ್ರೆ ಒಂದಲ್ಲ ಒಂದು ರೀತಿಯಿಂದ ಗೊತ್ತಾಗಿದೆ ನಮ್ಮ ಸ್ವರೂಪ. ಅದು ಯಾವ ರೀತಿ ಗೊತ್ತಾಗಿದೆಯೋ ಅದು ತಪ್ಪಾಗಿ ಗೊತ್ತಾಗಿದೆ,
ತಪ್ಪಾಗಿ ಗೊತ್ತಾಗಿರೋದನ್ನ ತೆಗೆದುಹಾಕೋಕ್ಕೋಸ್ಕಿ ಏನೇನೇನೇನು ತಿಳ್ಕೊಂಡಿದ್ಯೋ ನಿನ್ ಬಗ್ಗೆ ಅದು ಇತಿನ ಇತಿನ ಹೀಗೆಲ್ಲ ಆಗಲ್ಲ. ಯಾವ ಕಲ್ಪನೆಯನ್ನು ಮಾಡ್ಕೋಬೇಡ ನಿನ್ ಸ್ವರೂಪದ ಬಗ್ಗೆ. ಸರ್ವಕಲ್ಪನೆಯನ್ನು ಬಿಟ್ಟು ಸರ್ವಕಲ್ಪನಾ ಸಾಕ್ಷಿಯಾದ ಕೇವಲ ಸ್ವರೂಪದಿಂದ ಉಳಿಯೋದು ಅಂತ ಏನಿದೆ ಹಾಗೆ ಉಳಿಯೋದ್ರಿಂದ ಗೊತ್ತಾಗುವ ಅನುಭವಾತ್ಮಕ ಅದು ಅನುಭವ ಅನ್ನೋದು ಅಧ್ಯಾತ್ಮವೇ. ಅದು ನೇತಿ ನೇತಿ ಎನ್ನುವುದರಿಂದ ಲಕ್ಷಿತವಾದ ಸ್ವರೂಪವೇ ನಿಜವಾದ ಸ್ವರೂಪ. ಉಪದೇಶದಲ್ಲಿ ಅತ್ಯಂತ ಸಮೀಪತಮವಾದ ಉಪದೇಶ ಅಂದ್ರೆ ನೇತಿ ನೇತಿ ಅನ್ನೋದು. ಬ್ರಹ್ಮೋಪದೇಶದಲ್ಲಿ ಅನೇಕ ಉಪದೇಶ ಇದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ತತ್ವ ಎಲ್ಲ ಉಪದೇಶಕ್ಕಿಂತಲೂ ನೇತಿ ನೇತಿನ ಉಪದೇಶ ನಿಯರೆಸ್ಟ್ ಅತ್ಯಂತ ಕ್ಲೋಸ್ ಆಗಿರ್ತಕ್ಕಂಥ ಉಪದೇಶ ಸಮೀಪತಮವಾದ ಉಪದೇಶ. ಯಾಕೆಂದ್ರೆ ಒಂದ್ ರೀತಿ ನಾವು ನಮ್ಗೆ ಗೊತ್ತಾಗಿದ್ದೀವಿ ನಾವು ನಮ್ಗೆ ನಾನು ಗೊತ್ತೇ ಇಲ್ಲ ಅಂತ ಯಾರಿಗೂ ಇಲ್ಲ. ಅಥವಾ ನಾನು ಇಲ್ಲ ಅಂತಾಗ್ಲಿ ನಾನು ಗೊತ್ತೇ ಇಲ್ಲ ಅಂತಾಗ್ಲಿ ಯಾರಿಗೂ ಆ ಅನುಭವ ಇಲ್ಲ. ನಾನು ಇದ್ದೀನಿ ನಾನು ಗೊತ್ತಾಗ್ತಿದ್ದೀನಿ ಅದು ನಾನು ಹೇಗಿದ್ದೀನಿ ಹೇಗೆ ಗೊತ್ತಾಗಿದ್ದೀನಿ ಅಂದ್ಕೊಂಡಿದ್ದೀವೋ ಅದು ತಪ್ಪಾಗಿದೆ. ಆ ತಪ್ಪು ಕಲ್ಪನೆಯಿಂದ ತೆಗೆದುಹಾಕಿದ್ರೆ ಸಾಕು ಮತ್ತೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ತಪ್ಪು ಆರೋಪಗಳನ್ನ ತೆಗೆದುಹಾಕೋದಕ್ಕೋಸ್ಕರ ನೇತಿರಿ ಇದೆಯ ಈ ರೀತಿ ಅಲ್ಲ. ನೀ ಈ ರೀತಿ ಇತ್ತು ಅಂದ್ಕೊಂಡ್ರೆ ಆ ರೀತಿ ಅಲ್ಲ. ನಾನು ಅರಿಯೋ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲ. ಅಥವಾ ನಾನು ಹೃದಯದೊಳಗೆ ಇದ್ದುಕೊಂಡು ನೋಡ್ತಾ ಅಲ್ಲ. ನೀ ಏನೋ ಒಂದು ದೇಶದ ಪರಿಚ್ಛೇದ ಕಾಲದ ಪರಿಚ್ಛೇದ ಒಂದು ಗುಣವನ್ನ ಒಂದು ಕ್ರಿಯೆಯನ್ನ ಏನ್ ಹಾಕಿದ್ರು ಕೂಡ ಅದು ಯಾವುದಕ್ಕೂ ಅದು ವಿಷಯವಲ್ಲ. ಯಾವುದಕ್ಕೂ ವಿಷಯದ ಮೇಲೆ ಶೂನ್ಯ ಅಲ್ಲ. ಬೌದ್ಧರು ಹೇಳುವಂತೆ ಏನು ತುಚ್ಛ ಅಲ್ಲ, ನೈಸ್ವಾಭಾವ್ಯ ಅಲ್ಲ. ಯಾಕಂದ್ರೆ ಶೂನ್ಯ ಅನ್ನೋದು ಕೂಡ ಆ ಚೈತನ್ಯಕ್ಕೆ ಆಬ್ಜೆಕ್ಟ್ ಆಗ್ತಾ ಇದೆ. ಶೂನ್ಯ ಅನ್ನೋದನ್ನು ಅದು ವೆರಿಫೈ ಮಾಡ್ತಾ ಇದೆ, ಶೂನ್ಯಕ್ಕೂ ಸಾಕ್ಷಿಯಾಗಿದೆ. ಹಾಗಿದ್ರೆ ಶೂನ್ಯ ಅಂತೂ ಅನ್ನೋಕ್ಕಾಗಲ್ಲ, ಮತ್ತೆ ವಿಶೇಷ ಅಂತೂ ಅನ್ನೋಕ್ಕಾಗಲ್ಲ. ಯಾವ ವಿಶೇಷವೂ ಇಲ್ಲ, ಯಾವ ಅಭಾವವೂ ಇಲ್ಲ. ಅಭಾವವೂ ಒಂದು ವಿಶೇಷವೇ ಹೇಳೋದಾದ್ರೆ, ಭಾವ ಹೇಗೆ ವಿಶೇಷವೋ ಅಭಾವವೂ ವಿಶೇಷವೇ. ಹಾಗೆ ಭಾವಾಭಾವ ವಿಲಕ್ಷಣ, ಭಾವಾಭಾವ ಅತಿರಿಕ್ತ ಹಾಗಿರ್ತಕ್ಕಂತಹವನ್ನ ನೀವು ಅದರಲ್ಲಿ ಏನೇನು ಪಾಸಿಟಿವ್ ಆಗಿ ಗುಣಗಳನ್ನು ಹಾಕಿದ್ರು ಇತ್ತೀಚಿನ ಹೀಗಲ್ಲ ಹೀಗಲ್ಲ ಅಂದ್ರೆ ನೀನು ನೀನು ಇದನ್ ಮಾಡಿದ್ರು ಕೂಡ ವಿಶೇಷ ರೂಪ ಗುಣ ಹಾಕಿದ್ರಿಂದ ಅದು ಅಲ್ಲ. ವಿಶೇಷದೂ ವಿಶೇಷವಲ್ಲ, ಭಾವು ಹೀಗಲ್ಲ. ವಿಶೇಷವೂ ಅಲ್ಲದ ವಿಶೇಷವೂ ಇಲ್ಲದ ಸ್ವರೂಪ. ಅದಕ್ಕೆ ಭಗವಂತ ನಸತ್ತನ್ನ ಅಸದೃಶ್ಯತೆ ಅದ ಸತ್ತು ಅಲ್ಲ ಅಸತ್ತು ಅಲ್ಲ ಅಂತಂದ. ಆ ಅಲ್ಲ ಅಲ್ಲ ಅಂತಂದ್ರೆ ಅಲ್ಲ ಅಲ್ಲ ಅನ್ನೋದ್ರಿಂದ ಲಕ್ಷಿತವಾದ ಒಂದು ಸ್ವರೂಪ ಉಂಟು, ಅದನ್ನ ಹೇಳೋಕ್ಕೆ ಆಗೋದಿಲ್ಲ ಅನ್ನೋಕ್ಕಾಗ ಹೀಗಲ್ಲ ಹೀಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರಿಂದ ಅದರ ಆದೇಶವು ಅಂದ್ರೆ ಅದರ ಉಪದೇಶವು ಈ ರೀತಿ ಇರತಕ್ಕದ್ದಾಗಿದೆ. ನೇತಿ ನೇತಿ ಇತಿ ಇತಿ ಅಂದರೆ ಈ ರೀತಿ ಈ ರೀತಿ ಹೇಗೆಲ್ಲ ನೀವು ನಾವು ಆರೋಪ ಮಾಡ್ಕೊಳ್ತೀವೋ ಆಗಿರ್ಬೋದು ಅನ್ನೋ ಊಹೆ ಮಾಡ್ಕೊತು. ಊಹೆ ಮಾಡಿಕೊಂಡ್ರು, ಕಲ್ಪನೆ ಮಾಡಿಕೊಂಡ್ರು, ಭಾವನೆ ಮಾಡಿಕೊಂಡ್ರು. ಆ ಭಾವನೆಗೂ ಕಲ್ಪನೆಗೂ ಊಹೆಗೂ ನಿಲುಕದ ಸಿಗದ ಅದಕ್ಕೂ ಸಾಕ್ಷಿಯಾದ ಸ್ವರೂಪವನ್ನು ಶ್ರುತಿ ಹೀಗಲ್ಲ ಹೀಗಲ್ಲ ಅಂತೇಳಿ ಗುರುತಿಸ್ತಾ ಇದೆ, ಇಂಡಿಕೇಟ್ ಮಾಡ್ತಾ ಇದೆ. ನಾವು ಆ ರೀತಿ ಅದನ್ನು ಅನುಭವದಿಂದ ಕಂಡುಕೊಳ್ಬೇಕು. ಆ ಕಂಡುಕೊಳ್ಳೋಕೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಏನು ಅಂದ್ರೆ ಅಂತಃಕರಣದಲ್ಲಿ ಸ್ವಚ್ಛತೆ ಮತ್ತು ಏಕಾಗ್ರತೆ ಸೂಕ್ಷ್ಮತೆ. ಸೂಕ್ಷ್ಮತೆ ಬೇಕು, ಸ್ವಚ್ಛತೆ ಬೇಕು, ಏಕಾಗ್ರತೆ ಬೇಕು, ಮತ್ತೆ ತಾನಾಗಿ ಉಳಿಯೋ ಒಂದು ಯೋಗ್ಯತೆ ಬರಬೇಕು. ತಾನಲ್ಲದನ್ನೆಲ್ಲ ಬಿಟ್ಟು ಪ್ಯೂರ್ ತಾನಾಗಿ ಉಳಿದಾಗ ತೋರಿಬರುವಂಥ ಸ್ವರೂಪ. ನಿದ್ರೆಯಲ್ಲಿದ್ದಾಗ ನಾವು ಯಾವ ರೀತಿ ಇರ್ತೀವೋ ಈ ಎಚ್ಚರದಲ್ಲಿ ನಾವು ಆ ರೀತಿ ಇರಬೇಕಪ್ಪ. ಸುಷುಪ್ತಿಯಲ್ಲಿ ಯಾವುದೇ ಒಂದು ರೀತಿ ಇರ್ತೀವಲ್ಲ, ನಮ್ಗೆ ಆ ಅನುಭವ ಇದೆಯಲ್ಲ, ಆ ಅನುಭವನ ಆಸ್ ಇಟ್ ಈಸ್ ಈಗ ತಂದ್ಕೊಂಡ್ರೆ ಅದ್ರೆ ನಾವು ಎಚ್ಚರಾಗೇ ಇದ್ದು ನಮ್ಮ ಮನಸ್ಸು ಬ್ಲಾಂಕ್ ಆಗಿ ಇಂದ್ರಿಯ ವ್ಯರ್ಥಿ ವ್ಯಾಪಾರವು ಯಾವುದೂ ಇಲ್ಲದೆ ತಾನೇ ತಾನಾಗಿ ಉಳಿದ ಅನುಭವಕ್ಕಾಗಿ ತಾನಾಗಿಯೇ ಉಳಿಯತಕ್ಕಂತಹ ಒಂದು ಸ್ವರೂಪ ಏನಿದೆ ಅದು ಆ ಸುಶಕ್ತಿಯಾಗಿ ಉಳಿಯೋದಂದ್ರೆ ಮತ್ತೆ ಬುದ್ಧಿಗೆ ಬಂದಾಗ ಇಷ್ಟೊತ್ತು ಯಾವ ಒಂದು ಅನುಭವ ರೂಪದಲ್ಲಿ ಇದೆ ಅಂತ ಹೇಳು ಅಂತ ಹೇಳಿ ಬುದ್ಧಿಗೆ ನಿಶ್ಚಯಕ್ಕೆ ಕೊಟ್ಟಾಗ ಅದು ನಿಶ್ಚಯ ಮಾಡ್ತದೆ. ಹೌದು, ಈ ಯಾವ ಮೂರ್ತವೂ ಅಲ್ಲ, ಅಮೂರ್ತವೂ ಅಲ್ಲ, ನಾಮರೂಪವೂ ಇಲ್ಲ, ಯಾವ ಗುಣವೂ ಇಲ್ಲ ಅಂಥೇಳಿ ನಿಲ್ಬರುವಂತಹ ಒಂದು ಸ್ವರೂಪ ಏನಿದೆ ಅದನ್ನು ಬುದ್ಧಿ ತಪ್ಪು ನಿಶ್ಚಯವನ್ನು ಬಿಡುವುದ್ರ ಮೂಲಕ ತಿಳ್ಕೊಳ್ಳುತ್ತೆ ಅಂತ ಒಂದು ಅಧ್ಯಾರೋಪ. ತಿಳ್ಕೊಳತ್ತೆ ಎನ್ನುವಾಗಲೂ ಕೂಡ
ತಪ್ಪಿಕೆ ಬಿಟ್ಕೊಂಡಿದೆ ಅಂತ ಅಷ್ಟೇ ಅರ್ಥವೇ ಹೊರತು ತಿಳ್ಕೊಂಡಿದೆ ಅಂತ ಅರ್ಥ ಅಲ್ಲ. ಆಗಲಿ, ಹೀಗೆ ನೇತಿ ನೇತಿ ಹೀಗಲ್ಲ ಹೀಗಲ್ಲ ಅಂತ ಹೇಳಿ ತಿಳಿದು ಬರುವಂತಹ ಈಗಲ್ಲ ಅನ್ನೋ ಉಪದೇಶನೇ ತಿಳಿದು ಬರುವಂತಹದ್ದು. ಆ ರೀತಿಯಾಗಿ ಇದನ್ನು ಗುರುತು ಮಾಡ್ಕೋಬೇಕಾಗು. ಆಮೇಲೆ ಏತಸ್ಮಾತ್ ಇತಿನಾ ಇತಿ ಏತಸ್ಮಾತ್ ಅನ್ನದ್ ನಾಸ್ತಿ ಅಂತ ಮುಂದೆ ಬಂದು ನೋಡಿ ಹೇಗೆ ಅನ್ವಯ ಅಂದ್ರೆ ನೇತಿ ನೇತಿ ಆಮೇಲೆ ನಷ್ಟೇತಸ್ಮಾತ್ ಇತಿನಾ ಈಗಲ್ಲ ಇತಿನಾ ಇತಿ ಏತಸ್ಮಾತ್ ಅಂತ ಅರ್ಥ. ಇತಿನ ಹೀಗಲ್ಲ ಹೀಗಲ್ಲ ಅನ್ನೋ ಈ ಉಪದೇಶಕ್ಕಿಂತ ಮತ್ ಅನ್ನದ್ ನಾಸ್ತಿ ಇದೆ, ಮತ್ತೊಂದು ಉಪದೇಶ ಪ್ರಕಾರ ಇಲ್ಲ. ಉಪದೇಶ ಪ್ರಕಾರದಲ್ಲಿ ಹೀಗಲ್ಲ ಹೀಗಲ್ಲ ಅಂತ ಉಪದೇಶ ಮಾಡುವ ಉಪದೇಶ ಪ್ರಕಾರಕ್ಕಿಂತ ಮತ್ತೊಂದಾದ ಹತ್ತಿರವಾದ ಉಪದೇಶ ಪ್ರಕಾರ ಇನ್ನೊಂದಿಲ್ಲ. ಇದೇ ಎಲ್ಲಕ್ಕಿಂತಲೂ ಹತ್ತಿರತಮವಾದ ಉಪದೇಶ. ಯಾವುದೋ ಹೀಗಲ್ಲ ಹೀಗಲ್ಲ ಅಂತ ಉಪದೇಶ ಮಾಡೋದು, ಹೀಗಲ್ಲ ಹೀಗಲ್ಲ ಅಂತ ಗುರುಗಳ ಕಡೆಯಿಂದ ಉಪದೇಶವಾದರೆ ಅಥವಾ ಶಾಸ್ತ್ರಗಳದ ಉಪದೇಶವಾದರೆ ನಮ್ಮ ಕಡೆಯಿಂದ ನಾನು ಅಲ್ಲದೆ ಬಿಟ್ಟು ಬಿಟ್ಬಿಟ್ಟು ಉಳಿಯೋದೇ ಅದರ ಆ ಉಪದೇಶದ ಅರ್ಥ. ನಾವು ಬರೀ ಬಾಯಲ್ಲಿ ಹೀಗಲ್ಲ ಹೀಗಲ್ಲ ರಿಪೀಟ್ ಮಾಡಿದ್ರೆ ಆಗಲ್ಲ. ಬಾಯಲ್ಲಿ ಆ ವಾಕ್ಯವನ್ನ ಆ ಪದವನ್ನು ರಿಪೀಟ್ ಮಾಡೋದು ಹೇಳ್ತಾ ಇಲ್ಲ ಇಲ್ಲಿ. ಮತ್ತೇನು ಹೇಳ್ತಿದೆ, ಹೀಗಲ್ಲ ಹೀಗಲ್ಲ ಅನ್ನುವ ಆ ವಾಕ್ಯದಿಂದ ಲಕ್ಷಿತವಾದ ಒಂದು ಅನುಭವವನ್ನ ಗುರುತಿಸ್ತಾ ಇದ್ದಾರೆ. ಅದನ್ನು ಹೀಗೆ ತಿಳಿಬೇಕು. ಏನೇನೇನೇನು ಕಲ್ಪನೆ ಆರೋಪಣೆ ಭಾವನೆ ಮಾಡಿದೀವೋ ನಾವು ಈ ರೀತಿ ಇರ್ಬೋದನೋ ಹಾಗಿರ್ಬೋದನು ಅಂಥೇಳಿ ಏನೋ ಒಂದು ಲೈಟು ಏನೋ ಒಂದು ಬಿಡ್ತಾ ಇದೆ ಅಂದರೆ ಆ ಲೈಟು ಅಲ್ಲ, ಏನೋ ಒಂದು ಬಿಡ್ತಾ ಇಲ್ಲ, ಏನೋ ಕ್ರಿಯೆ ಇಲ್ಲ. ಯಾವ ಕಲ್ಪನೆ ಮಾಡಿದ್ರು ಅದಕ್ಕೆ ಅದು ಅಂಟ್ಕೊಳ್ಳೋದು. ಅದಕ್ಕೆ ಸರ್ವ ಕಲ್ಪನಾರಹಿತ ಸ್ವರೂಪ, ಸರ್ವ ಭಾವನಾರಹಿತ ಸ್ವರೂಪ, ಸರ್ವ ಯಾವ ಒಂದು ವಿಕಲ್ಪವೂ ಇಲ್ಲದೇ ಇರತಕ್ಕಂಥ ಸ್ವರೂಪ. ಹಾಗಾಗಿ ಇತಿನಾ ಇತ್ಯೇತಸ್ಮಾತ್ ತನ್ಮಯ, ಇತಿನಾ ಎಂಬ ಇದಕ್ಕಿಂತಲೂ ಮತ್ತೊಂದು ಪ್ರಕಾರವಾದ ಉಪದೇಶವಿಲ್ಲ. ಆಮೇಲೆ ಹೀ ಹೇಳ್ಕೊಳ್ಳಲು ಏನನ್ಸತ್ತೆ ಸಾಮಾನ್ಯ ಜನರಿಗೆ, ಓ ಅದು ಶೂನ್ಯವಿರಬಹುದುನೋ ಅದನ್ನೇ ಈ ರೀತಿ ಹೇಳ್ತಾ ಇದ್ದೇನೋ ಅಂತ ಹೇಳಿ ತಪ್ಪರ್ಥ ಬಂದ್ಬಿಡ್ಬಹುದು. ಅದನ್ನು ತೆಗೆದುಹಾಕೋಕ್ಕೋಸ್ಕರವಾಗಿ ಮತ್ತೆ ಕೆಳಕ್ಕೆ ಇಳಿತು ಶ್ರುತಿ, ಕೆಳಕ್ಕೆ ಇಳಿದು ಮತ್ತೆ ವ್ಯವಹಾರ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಸ್ವಲ್ಪ ಲೋ ಲೆವೆಲ್ಲು ನೇತಿ ನೇತಿ ಅನ್ನೋದು ಹೈ ಲೆವೆಲ್ಲು ಅತ್ಯಂತ ಉತ್ತಮವಾದಂತಹ ಉಪದೇಶ ಪ್ರಕಾರ. ಆ ಉಪದೇಶ ಪ್ರಕಾರದ ಅರ್ಥವಾಗದೇ ಇದ್ದಾಗ ಸ್ವಲ್ಪ ಕೆಳಗೆ ಬಂದ್ಬಿಟ್ಟು ಅವ್ರು ಹೇಳ್ತಾ ಇದೆ ಇನ್ನು ನಾಮಧೇಯ, ನಾಮ ಅಂದ್ರೆ ನಾಮೀಯ ನಾಮಧೇಯ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸತ್ಯಕ್ಕೂ ಸತ್ಯನು ಅಂತ ಒಂದು ಹೆಸರು. ಸತ್ಯ ಯಾವುದು? ಪಂಚಭೂತಗಳು. ಪಂಚಭೂತಗಳು ಯಾಕೆ ಸತ್ಯ? ವ್ಯವಹಾರ ತೋರುತ್ತೆ, ವ್ಯಾವಹಾರಿಕ ಸತ್ಯ. ವ್ಯವಹಾರದಲ್ಲಿ ನಾವುಗಳೆಲ್ಲವೂ ಅದನ್ನು ಇದೇ ಇದೇ ಅಂದ್ಕೊಂಡಿದ್ದೀವಲ್ಲ, ಇದೇ ಅನ್ನೋದೇ ಸತ್ತು. ಇದೇ ಅನ್ನೋದು ಸತ್ತ ಆದ್ರೆ ಸತ್ತಿನ ಭಾವವೇ ಸತ್ಯ. ಇದು ಪಂಚಭೂತಗಳು ಸತ್ಯ. ಆ ಸತ್ಯವಾಗಿರುವ ಪಂಚಭೂತಕ್ಕೂ ಸತ್ಯವಾಗಿದ್ದಾನೆ. ಅದರ ಅದರಲ್ಲೆಲ್ಲರಲ್ಲೂ ಇರುವ ಇದೇ ಇದೇ ಅನ್ನೋದು ಇದರದ್ದೇ ಅಂತ ನಾನು ಹೇಳ್ತಿರ್ತೀನಿ. ಆಗಾಗ ಹೇಳ್ತಿರ್ತೀನಿ, ಈ ಪಾಯಸದಲ್ಲಿ, ಕೇಸಿಬಾತಲ್ಲಿ, ಜಿಲೇಬಿಯಲ್ಲಿ ಎಲ್ಲದಲ್ಲೂ ಇರುವ ಸಿಹಿ ಸಕ್ಕರೆದು ಹೇಗೋ ಈ ಪ್ರಪಂಚದ ಎಲ್ಲದ ಇರುವಿಕೆ ಇದರದ್ದೇ. ಆಕಾಶ ಇದೆ, ವಾಯು ಇದೆ, ತೇಜಸ್ ಇದೆ, ನೀರು ಇದೆ, ಭೂಮಿ ಇದೆ. ಆ ಇದೆ ಅನ್ನೋದು ಇದೆಯಲ್ಲ ಇರುವಿಕೆ, ಇರುವಿಕೆ ಅನ್ನೋದು ಆತ್ಮನದು, ನಮ್ಮ ಸ್ವರೂಪದ್ದು. ನಮ್ಮ ಸ್ವರೂಪದ ಇರುವೆ ಈ ಆಕಾಶ ಅನ್ನೋ ಹೆಸರು, ಆಕಾಶ ಅನ್ನೋ ಒಂದು ಕಲ್ಪನೆ ಅಥವಾ ಒಂದು ಕಾನ್ಸೆಪ್ಟ್ ಆಕಾರ ಎಲ್ಲವೂ ಅರಿವಿ ಬೇರೆ ಇರುವಿನ ಹತ್ತಿರ ಅರಿವಿ ಅರಿವಿನ ಇರುವಿನ ಕಡೆ ಉಪದೇಶ, ಅರಿವಿನ ಕಡೆ ಉಪದೇಶ ಇದೆ. ಎಲ್ಲ ಕಡೆಯೂ ನಮ್ಮ ಇರುವ ನಮ್ಮ ಕಡೆಯಿಂದನೇ, ಅರಿವು ನಮ್ಮ ಕಡೆಯಿಂದನೇ ಇರುವ ಅರಿವು ಸೂರ್ಯನಿಗೆ ಮೂರಲ್ಲ ಅದು ಇರುವ ಅರಿವು. ಅದು ಬೆಂಕಿಗೆ ಕೆಂಪು ಬೆಳಕು ಬಿಸಿ ಅನ್ನೋದು ಮೂರಲ್ಲ, ಬೇರೆ ಬೇರೆ ದೃಷ್ಟಿಯಿಂದ ಹೇಗೆ ಕೆಂಪನ್ನ ನಾವು ಹೇಳ್ತೀವೋ ಹಾಗೆ ನಮ್ಮ ಸ್ವರೂಪವನ್ನ ಸತ್ ಕಡೆಯಿಂದ ಇದೇ ಇದೇ ತೋರುತ್ತೆ. ಏನ್ ಮಾಡ ಸ್ವಲ್ಪ ಮಾಡ್ತಾರೆ ಗೊತ್ತಾಯ್ತು. ಹಾಗೆ ಇದು ಅದು ಹೇಗೆ ಆಭರಣದೆಲ್ಲ ಚಿನ್ನ ಸೇರ್ಕೊಂಡಿದೆಯೋ, ಮಡಿಕೆ ಕುಡಿಕೆ ಇದೆಲ್ಲ ಮಣ್ಣು ಸೇರ್ಕೊಂಡಿದೆಯೋ, ಫರ್ನಿಚರ್ಲೆಲ್ಲ ಮರ ಹೇಗೆ ಸೇರ್ಕೊಂಡಿದೆಯೋ, ಹಾಗೆ ನಾಮರೂಪಾತ್ಮಕ ಜಗತ್ತೆಲ್ಲ ಇದೇ ಇದೇನು ಸೇರ್ಕೊಂಡಿದೆ. ಆ ಇದೇ ಅನ್ನೋದು ಬ್ರಹ್ಮದ ಸ್ವರೂಪ, ಸತ್ ಸ್ವರೂಪ. ಬ್ರಹ್ಮವು ಸತ್ತು ಚಿತ್ ಸಚ್ಚಿತ್ ಸ್ವರೂಪ ತಾನೆ, ಸಚ್ಚಿದಾನಂದ. ಸಚ್ಚಿದಾನಂದ ಸ್ವರೂಪ, ಪರಮಾತ್ಮ ಸ್ವರೂಪ. ಅದರ ಅರಿವು ಎಲ್ಲ ಕಡೆ ಸೇರ್ಕೊಂಡಿದೆ, ಇರುವು ಎಲ್ಲ ಕಡೆ ಇದೆ. ಯಾಕೆಂದ್ರೆ ಅರಿವಲ್ಲೇ ತೋರ್ತಾ ಇದೆ, ಅರಿವಲ್ಲೇ ಇದೆ, ಅರಿವಲ್ಲೇ ಅಡಗತ್ತೆ ಅಂತ ಹೇಳ್ಬೋದು.
ಇರುವಲ್ಲೇ ತೋರ್ತಾ ಇದೆ, ಇರುವಲ್ಲೇ ಇದೆ, ಇರುವಲ್ಲೇ ಹೇಳ್ಬೇಕಂತ ಹೇಳ್ಬೋದು. ಇರುವು ಅರಿವುದು ಎರಡಲ್ಲ, ಒಂದು ರೂಪಾಯಿ ಎರಡು ಮುಖ ಇದ್ದಾಗೆ. ನೀವು ಇರುವು ಅರಿವು ಬಿಟ್ಟು ಇರಿವಿಲ್ಲ, ಇರುವು ಬಿಟ್ಟು ಅರಿವಿಲ್ಲ. ಅರಿವು ಇದೆಯೋ ಇಲ್ವೋ, ಇರುವ ಅರಿವು ಇದೇನೋ ಅರಿವಾಗುತ್ತೋ ಇಲ್ವೋ, ಇದೇನೋ ಮುಂಚೆನೋ ಅರಿವು ಮುಂಚೆನೋ, ಇರೋದು ಅರಿವಾಗುತ್ತೋ ಅರಿವಾಗುತ್ತೆ ಇರಿಯೋ ಇರುತ್ತೋ, ಇರೋದು ಅರಿವಾಗುತ್ತೋ ಅರಿವಾಗೋದು ಇರುತ್ತೋ, ಅರಿವಾಗಿರೋದು ಇರುತ್ತೋ. ಅಂದ್ರೆ ಇರುವು ಅರಿವು ಅನ್ನೋದು ದೃಷ್ಟಿ ಭೇದದಿಂದ ಹೇಳ್ತಾ ಎರಡು ಶಬ್ದವೇ ಹೊರತು ಎರಡು ಗುಣವೂ ಅಲ್ಲ, ಎರಡು ವಸ್ತುವೂ ಅಲ್ಲ, ಎರಡು ವಿಶೇಷವೂ ಅಲ್ಲ, ಒಂದೇ ಎರಡಾಗಿ ತೋರ್ತಾ ಇದೆ. ನೀವು ಪದಾರ್ಥ ಕಡೆಯಿಂದ ನೋಡ್ತಾ ಹೋದ್ರೆ ಇದೇ ಇದೆ ಅಂತ ಬರುತ್ತೆ, ಅನುಭವದ ಕಡೆಯಿಂದ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ ಗೊತ್ತಾಗತ್ತೆ ಅಂತ ಆಗತ್ತೆ. ಹಾಗೆ ನಮಗೆ ಅದರ ಎಫೆಕ್ಟು ಅದರ ಇದು ಕಡೆ ಆ ಸುಖ ಆನಂದ ಅದ್ರ ತೋರ್ತಾ ಹೋಗುತ್ತೆ. ಅದು ಸುಖವಾಗಲಿ ಅರಿವಾಗಲಿ ಇರಿವಾಗಲಿ ಮೂರಲ್ಲ, ಅದನ್ನು ಮೂರು ತರಹ ನಾವು ಅದನ್ನ ವಿವರಣೆ ಕೊಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ, ಮೂರು ತರಹ ಅದನ್ನು ವಿಭಾಗ ಮಾಡ್ಕೊಂಡು ಉಪದೇಶಕ್ಕೆ ಇಟ್ಕೊಂಡಿದ್ವಿ. ಹಾಗಾಗಿ ಸತ್ಯ ಸತ್ಯ ಸತ್ತಿನ ಭಾವವೇ ಸತ್ಯ, ಸತ್ತನ್ನ ಇರೋದು, ಇರುವುದಾಗಿರೋದೇ ಸತ್ಯ. ಹಾಗೆ ಶುಕ್ಲ ಶೌಕ್ಲ್ಯ ಯಾವುದಾದ್ರು ಹೇಳಿದ್ರೆ ಅದ ಅದಾಗಿರೋದು ನರ್ಸಲ್ಲಿ ಭಾವ್ಯ ಭಾವಾರ್ಥ ಬಂದ ಸತ್ಯ ಅನ್ನೋದು ಎಲ್ಲಕ್ಕೂ ಗೋತ್ವ, ಗೋ ಆಗಿರೋದೇ ಗೋತ್ವ, ಮನುಷ್ಯನಾಗಿರೋದೇ ಮನುಷ್ಯತ್ವ. ಹಾಗೆ ಸತ್ ಆಗಿರೋದೇ ಸತ್ಯ, ಸತ್ ಆಗಿರೋದನ್ನ ಸತ್ಯ ಅಂತಾರೆ. ಅದ ಅದರ ಆಗಿರೋ ಅದರ ನಿಜ ರೂಪ ಪೂರ್ಣ ಸತ್ಯ ಪರಮಾರ್ಥ ರೂಪ ಅಂತ ಅರ್ಥ. ಅದು ಸತ್ಯಕ್ಕೂ ಸತ್ಯ. ಹಾಗೆ ಸತ್ಯಕ್ಕೂ ಸತ್ಯ ಅಂದ್ರೆ ಏನು? ಸತ್ಯ ಯಾವುದು ಅಂದ್ರೆ ಪ್ರಾಣಗಳು ಅಂತ, ಪ್ರಾಣ ಅಂದ್ರೆ ಹಿರಣ್ಯ ಗರ್ಭ, ಹಿರಣ್ಯ ಗರ್ಭ ಪಂಚಭೂತಗಳೆಲ್ಲ ಸತ್ಯ, ಅದಕ್ಕೂ ಇವನು ಸತ್ಯ. ತೇಷಾಮೇಷ ಸತ್ಯಂ, ಪ್ರಾಣ ಅಂದ್ರೆ ಹಿರಣ್ಯ ಗರ್ಭ, ಆಮೇಲೆ ವಿರಾಟ್ ಪುರುಷ ಅಂದ್ರೆ ಪಂಚಭೂತ, ಆಮೇಲೆ ಸ್ಥಾವರ ಜಂಗಮ, ಇದೆಲ್ಲ ಸತ್ಯ. ಈ ವ್ಯವಹಾರ ಸತ್ಯ, ಈ ಸತ್ಯಕ್ಕೂ ಸತ್ಯನಾಗಿದ್ದಾನೆ. ಇದಕ್ಕೂ ಆಸ್ಪದ, ಇದಕ್ಕೂ ಆಧಾರ. ಇದು ಈ ಇರುವಿಕೆಯನ್ನು ಇಟ್ಕೊಂಡೇ ತೋರ್ತಾ ಇದೆ. ಹೇಗೆ ಬಂಗಾರನ ಇಟ್ಕೊಂಡೆ ಆಭರಣ ತೋರ್ತೋ, ಇರುವಿಕೆ ಇಟ್ಕೊಂಡೇ ಜಗತ್ತೆಲ್ಲ ತೋರ್ತಾ ಇದೆ. ಇರುವಿಕೆ ಇಲ್ಲದ ಜಗತ್ತೆಂಬುದಿಲ್ಲ, ಜಗತ್ತು ಅಂತ ಒಂದು ತೋರುತ್ತೆ, ಆದರೆ ಅದಕ್ಕೆ ಇರುವಿಕೆ ಇಲ್ಲ ಅಂದ್ರೆ ಅರ್ಥವೇ ಇಲ್ಲ. ಅದೇ ಜಗತ್ ಇದೆ ಅದು ತೋರಲ್ಲ ಅಂದು ಅರ್ಥವಿಲ್ಲ. ಇದೇ ತೋರುತ್ತೆ ಅನ್ನೋದು ಬೇರೆ ಬೇರೆ ಕಡೆಯಿಂದ ಹೇಳುವ ಶಬ್ದವೇ ಹೊರತು ಅನುಭವದಲ್ಲಿ ಎರಡಿಲ್ಲ. ಹಾಗಾಗಿ ಈಗ ಇದು ಸತ್ಪ್ರಕ್ರಿಯೆ, ಸತ್ತಾ ಸಾಮಾನ್ಯ ಪ್ರಕ್ರಿಯೆ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಅಂತ ಹೇಳಿದೆ ಇದಕ್ಕೆ ವೇದಾಂತದಲ್ಲಿ. ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಸಾಮಾನ್ಯ ಸತ್ತು ಸತ್ತಾ ಸಾಮಾನ್ಯ, ಇದೆಲ್ಲ ವಿಶೇಷ ಸದ್ವಿಶೇಷಗಳು. ಯಾವುದೋ ನಾಮರೂಪ ಕ್ರಿಯೆಗಳೆಲ್ಲ ಸತ್ತಿನ ವಿಶೇಷಗಳು, ಅದಲ್ಲೆಲ್ಲ ಅನುಗತವಾಗಿರೋದು ಸತ್ತು ಸಾಮಾನ್ಯ. ಇದು ತಾರ್ಕಿಕರು ಹೇಳುವ ಸತ್ತಾ ಸಾಮಾನ್ಯ ಬೇರೆ. ತಾರ್ಕಿಕರು ಸತ್ತ ಅನ್ನೋದು ಒಂದು ಗುಣ ಅಂತ ಹೇಳ್ತಾರೆ. ಹೇಗೆ ಗುಲಾಬಿಯಲ್ಲಿ ಕೆಂಪು ಅಂತ ಒಂದು ಗುಣವೋ, ಈ ಸತ್ತ ಅನ್ನೋದು ಒಂದು ಗುಣ ಬಂದು ಸೇರ್ಕೊಳತ್ತೆ ಅಂತಾರೆ. ವೇದಾಂತವು ಸತ್ತ ಅನ್ನೋ ಗುಣ ಸೇರ್ಕೊಳ್ತೇ ಇಲ್ಲ, ಸೇರ್ಕೊಳ್ತೇ ಅಂತ ಹೇಳಲ್ಲ, ಮತ್ತೇನಂತಾರೆ ಸತ್ತಿನಲ್ಲೇ ಎಲ್ಲ ತೋರುತ್ತೆ ಅಂತಾರೆ. ಮಣ್ಣಿನಲ್ಲೇ ಹೆಗ್ಗಡಿಗೆ ತೋರುತ್ತೋ, ಬರೀ ಇರುವಿನಲ್ಲೇ ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ, ಶುದ್ಧ ಸತ್ತೆ, ಶುದ್ಧ ಸತ್ತೆಯಲ್ಲೇ ಪ್ರತಿಯೊಂದು ತೋರ್ತಾ ಇದೆ. ಶುದ್ಧ ಸತ್ತೆಯೇ ಪರಮಾರ್ಥ ಸ್ವರೂಪ, ಪರಬ್ರಹ್ಮ ಸ್ವರೂಪ. ಅದು ಪರಮಾರ್ಥ ಪರಬ್ರಹ್ಮ ಅನ್ನೋದು ಅಧ್ಯಾರೋಪವೇ. ಅಧ್ಯಾರೋಪವಿಲ್ಲದೆ ಪರಮಾರ್ಥ ಪರಬ್ರಹ್ಮ ಶಬ್ದವನ್ನು ಬಳಸಕ್ಕಾಗಲ್ಲ, ಯಾವ ಶಬ್ದವನ್ನು ಬಳಸಕ್ಕಾಗಲ್ಲ. ಈಗ ಮಂತ್ರ ಆಡ್ಸ ಆಯ್ತು, ಭಾಷ್ಯ ನೋಡೋಣ. ಬ್ರಹ್ಮಣ ಉಪಾಧಿಭೂತಯೋಹೋ, ಬ್ರಹ್ಮಣ ಉಪಾಧಿಭೂತಯೋಹೋ, ಮೂರ್ತ ಮೂರ್ತಯೋಹೋ, ಮೂರ್ತ ಮೂರ್ತಯೋಹೋ, ಕಾರ್ಯಕರಣ ವಿಭಾಗೇನ, ಕಾರ್ಯಕರಣ ವಿಭಾಗೇನ, ಅಧ್ಯಾತ್ಮ ಅಧಿದೈವತಯೋಹೋ, ಅಧ್ಯಾತ್ಮ ಅಧಿದೈವತಯೋಹೋ, ಅಧಿ ಆದಿ ಬೇಡ, ಅಧಿದೈವತೆಯೋಹೋ, 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 ವಿಭಾಗ ವ್ಯಾಖ್ಯಾತ, ವಿಭಾಗ ವ್ಯಾಖ್ಯಾತ, ಸತ್ಯಶಬ್ದ ವಾಚ್ಯಯೋಹೋ, ಸತ್ಯಶಬ್ದ ವಾಚ್ಯಯೋಹೋ, ಸತ್ಯಾನ ಶಬ್ದನ ಕಲಿಸ್ಕೊಂಡಿದೆ. ಯಾವುದೋ ಈ ಅಧ್ಯಾತ್ಮ ಅಧಿಭೂತವಾಗಿರುವ ಪ್ರಪಂಚ, ಅಧ್ಯಾತ್ಮ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣವಲ್ಲ ಅಧ್ಯಾತ್ಮ, ಅಧಿಭೂತ ಅಂದ್ರೆ ಪಂಚಭೂತ. ಇದಕ್ಕೆ ಇದನ್ನು ನಡೆಸುವಂತ ಮೇಲ್ವಿಚಾರಕರು ಅಧಿದೈವ ಇಂದಾದಿಗಳು. ಇಷ್ಟೇ ಪ್ರಪಂಚ ಅಂದ್ರೆ ಪ್ರಪಂಚವನ್ನ ಮೂರು ಭಾಗ ಮಾಡಿದ್ದಾರೆ, ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ. ಇದರಲ್ಲಿ ಅಡಕವಾಗದೇ ಇರೋದು ಯಾವುದೂ ಇಲ್ಲ.
ಈ ಅಧ್ಯಾತ್ಮ ಅಧಿಭೂತ ಅಧಿದೇವ ಅಂತ ಹೇಳಿದ್ರೆ ಇಷ್ಟು ಆತ್ಮನಿಗೆ ಉಪಾಧಿ, ಉಪಾಧಿನ ತೋರಿಕೊಳ್ಳುವ ಜಾಗ. ಹೇಗೆ ಬಲ್ಬ್ ಕರೆಂಟ್ಗೆ ಉಪಾಧಿಯೋ, ಹೇಗೆ ಕಟ್ಟಿಗೆ ಅಗ್ನಿಗೆ ಉಪಾಧಿಯೋ, ಹೀಗೆ ಮೂರ್ತಾತ್ಮಕವಾದ ಅಧ್ಯಾತ್ಮ ಅಧಿದೇವತಾ ಅಂತ ಅನಿಸ್ಕೊಂಡಂತಹ ಈ ಇದು ಕಾರ್ಯಕರಣ ವಿಭಾಗ. ಈ ಸ್ಥೂಲವಲ್ಲ ಕಾರ್ಯ, ಸೂಕ್ಷ್ಮವಲ್ಲ ಕಾರಣ, ಕಾರ್ಯಕರಣ ವಿಭಾಗ. ವಿದ್ಯೆ ಪಂಚಭೂತವು ಈ ದೇಹವು ಅದೆಲ್ಲ ಕಾರ್ಯ, ಒಳಗಿನ ಕರಣ ಇದೆಯಲ್ಲ ಇಂದ್ರಿಯ ಶಕ್ತಿ, ಪ್ರಾಣಶಕ್ತಿ, ಇಂದ್ರಿಯ ಶಕ್ತಿ, ಮನಸ್ಸು, ಬುದ್ಧಿ, ಅಲ್ಲಿ ಹಿರಣ್ಯ ಗರ್ಭ, ಅದೆಲ್ಲ ಕರಣ. ಕರಣಾತ್ಮ ಸಮಷ್ಟಿ ಕರಣಾತ್ಮ ಹಿರಣ್ಯ ಗರ್ಭ, ಸಮಷ್ಟಿ ಪ್ರಾಣಾತ್ಮ ಸಮಷ್ಟಿ ಮನಾತ್ಮ, ನಮ್ಮಲ್ಲಿ ಲಿಂಗಾತ್ಮ, ಇದು ಕಾರಣ. ಅದಕ್ಕೆ ಹೊರಗಿನ ಹಾರ್ಡ್ವೇರು ಕಾರ್ಯ, ಹಾರ್ಡ್ವೇರು ಸಾಫ್ಟ್ವೇರು ಅಂತ. ಹಾರ್ಡ್ವೇರ್ ಎಲ್ಲ ಕಾರ್ಯ, ಸಾಫ್ಟ್ವೇರ್ ಎಲ್ಲ ಕರಣ. ಸಪ್ತ ಧಾತು ಇದೆಯಲ್ಲ ದೇಹದಲ್ಲಿ, ಸಪ್ತ ಧಾತು ಎಲ್ಲ ಕಾರ್ಯ. ಒಳಗಿರೋ ಇಂದ್ರಿಯ ಶಕ್ತಿ, ಪ್ರಾಣ, ಮನಸ್ಸು ಇದೆಯಲ್ಲ ಅದು ಕರಣ. ಇದು ಎರಡು ಒಳಗಿರುವ ಚೈತನ್ಯಕ್ಕೆ ಉಪಾಧಿ, ಇದು ಉಪಾಧಿ ತೋರಿಕೊಳ್ಳುವ ಜಾಗ. ಇದು ಅಧ್ಯಾತ್ಮವಾಗಿಯೂ ಆದಿಭೌತಿಕವಾಗಿಯೂ ಪಂಚಭೂತವೂ ಕಾರ್ಯ, ಅದರೊಳಗೆ ಇರತಕ್ಕ ಹಿರಣ್ಯ ಗರ್ಭ ಲಿಂಗಾತ್ಮ ಅವನು ಕಾರಣ, ಅದು ಉಪಾಧಿ. ಇಲ್ಲಿ ಹೇಗೆ ಕಾರ್ಯಕರಣ ಇದೆಯೋ, ದೇಹ ಅಂತಿದ್ಯೋ, ಇಡೀ ವಿಶ್ವವೇ ದೇಹ, ಅದರೊಳಗಿರ್ತಕ್ಕ ಹಿರಣ್ಯ ಗರ್ಭನೇ ಕಾರಣ, ಅದು ಉಪಾಧಿ. ಯಾರಿಗೆ ಅದೇ ಹೇಳ್ತಾರೆ, ಬ್ರಹ್ಮಕ್ಕೆ ಉಪಾಧಿ ಆಗಿರುವ ಮೂರ್ತಾಮೂರ್ತ ಅನಿಸಿಕೊಂಡ ದೇಹೇಂದ್ರಿಯ ರೂಪ ವಿಭಾಗ ಕಾರ್ಯಕರಣ. ಕಾರ್ಯ ಅಂದ್ರೆ ಎಫೆಕ್ಟು, ಕರಣ ಅಂದ್ರೆ ಕಾಸು. ಅದೇ ಇಂದ್ರಿಯ ದೇಹೇಂದ್ರಿಯ ವಿಭಾಗದಿಂದ ಅಧ್ಯಾತ್ಮ ಅಧಿದೈವತ ಅನ್ನುವಂಥ ವಿಭಾಗ ಏನುಂಟು, ಇದನ್ನ ಹಿಂದೆ ವ್ಯಾಖ್ಯಾನ ಮಾಡಿದ್ದಾಯಿತು ಅಂತ. ಅಂದರೆ ಆದಿಭೌತಿಕವಾದ ಮೂರ್ತಾಮೂರ್ತ, ಆಧ್ಯಾತ್ಮವಾದ ಮೂರ್ತಾಮೂರ್ತವನ್ನು ಹೇಳಿದ್ದಾಯಿತು. ಅದಕ್ಕೆ ಎರಡೂ ಸತ್ಯಾನುಶಬ್ದ ಕಲಿಸ್ಕೊಂಡದ್ದು ಅಷ್ಟಕ್ಕೂ. ಆದಿದೈವಿಕವಾದ ಮೂರ್ತಾಮೂರ್ತವು ಸತ್ಯ ಶಬ್ದವಾಚ್ಯ, ಅಧ್ಯಾತ್ಮವಾದ ಮೂರ್ತಾಮೂರ್ತವು ಸತ್ಯ ಶಬ್ದವಾಚ್ಯ, ವಾಚ್ಯದ ಕಲಿಸ್ಕೊಂಡಿದೆ ಅಂತ. ಅಥ ಇದಾನಿ ಕರಣಾತ್ಮನಃ ಲಿಂಗಸ್ಯ ರೂಪಂ ವಕ್ಷ್ಯಾಮಃ ವಾಸನಾಮಯಂ ಮೂರ್ತಾಮೂರ್ತ ವಾಸನಾ ವಿಜ್ಞಾನಮಯ ಸಂಯೋಗ ಜನಿತಂ ವಿಚಿತ್ರಂ ಪಟಭಿತ್ತಿ ಚಿತ್ರವತ್ ಮಾಯೇಂದ್ರ ಜಾಲ ಮೃಗತೃಷ್ಣಿಕೋಪಮಂ ಸರ್ವವ್ಯಾಮೋಹಾಸ್ಪದಂ. ಈ ಲಿಂಗ ಶರೀರ ಎಷ್ಟು ಇದು ಮಾಡುತ್ತೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ, ನಮಗೆ ಮೋಸ ಮಾಡ್ತಾ ಇದೆ ಅಂತ. ಇನ್ನು ಅಚಾನ ಇನ್ನೇನು ಇದಂತ, ಇನ್ನು ಈಗ ಆ ಈ ಪುರುಷನ ಅಂದ್ರೆ ಲಿಂಗಾತ್ಮನಾದ ಪುರುಷನ, ಕರಣಾತ್ಮನಾದ ಪುರುಷನ, ಸೂಕ್ಷ್ಮಾತ್ಮನಾದ ಪುರುಷನ. ಲಿಂಗಾತ್ಮ, ಕರಣಾತ್ಮ, ಸೂಕ್ಷ್ಮಾತ್ಮ ಎಲ್ಲ ಒಂದೇ ಅರ್ಥ. ಕರಣಾತ್ಮನಾದಂತ ಆ ಲಿಂಗ ಶರೀರ ಇದೆಯಲ್ಲ, ಸಪ್ತದಶಕಂ ಲಿಂಗಂ ಅಂತ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಾಪಾನ, ಮನಸ್ಸು, ಬುದ್ಧಿ, ಇದೆಯಲ್ಲ ಈ ಲಿಂಗನ ರೂಪ ಇದೆಯಲ್ಲ ಅದನ್ನ ಹೇಳ್ತೀವಿ. ಅದು ಯಾವ ರೀತಿ ಇರ್ತಕ್ಕಂಥದ್ದು, ವಾಸನಾಮಯ. ನಾವು ಎಚ್ಚರದಲ್ಲಿ ಏನೇನೇನನ್ನು ಅನುಭವಿಸಿರ್ತೀವೋ ಇದನ್ನೆಲ್ಲ ಮನಸ್ಸಿನಲ್ಲಿ ಸಂಸ್ಕಾರ ಮಾಡ್ಕೊಂಡ್ಬಿಟ್ಟು ಕನಸಿನ ಕಾಲದಲ್ಲಿ ಅದನ್ನೇ ಬಿಟ್ಕೊಂಡು ನೋಡ್ತಾ ಇರ್ತೀವಿ. ಒಂದು ಗೋಡೆ ಮೇಲೋ ಅಥವಾ ಒಂದು ಬಟ್ಟೆ ಮೇಲೋ ಒಂದು ದೊಡ್ಡ ಚಿತ್ರ ಬರೆದ್ರೆ, ಒಂದು ಕಾಡಿನ ಚಿತ್ರ ಬರೆದ್ರೆ, ಮರಗಳು, ಹಕ್ಕಿಗಳು, ಪ್ರಾಣಿಗಳು, ಋಷ್ಯಾಶ್ರಮ ಏನೇನು ಬರೆದ್ರು ಎಲ್ಲಕ್ಕೂ ಆ ಬಟ್ಟೆ ಅಥವಾ ಆ ಗೋಡೆ ಆಧಾರವೋ, ಹಾಗೆ ಈ ಚಿತ್ರ ವಿಚಿತ್ರವಾದ ವಾಸನೆಗಳಿಗೆಲ್ಲ ಆ ಕರಣಾತ್ಮ ಆಶ್ರಯ ಇದ್ದಾನೆ. ವಾಸನ ಅಂತಃಕರಣ ಅದರಲ್ಲೆಲ್ಲ ತೊಗೊಂಡಿದೆ, ಬಬಲ್ಸ್ ಇದ್ದಾಗ ಗುಳ್ಳೆಗಳು ನೀರಿನಲ್ಲಿ ಗುಳ್ಳೆ ಹೇಳುವ ಹಾಗೇನೆ ಮನಸ್ಸಿನಲ್ಲಿ ಈ ವಾಸನೆಗಳೆಲ್ಲ ಹೇಳ್ತಾ ಇರುತ್ತೆ. ವಾಸನ ಅಂತ ಯಾಕಂತಾರೆ ಅಂದರೆ, ಒಂದು ಬಟ್ಟಲೊಳಗೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿಯೋ ಈರುಳ್ಳಿಯೋ ಇಟ್ಟು ತೆಗೆದಿಟ್ಟರು, ಆಮೇಲೆ ಆ ಬಟ್ಟಲು ವಾಸನೆ ಬರ್ತಾ ಇರುತ್ತೆ. ಅಲ್ಲಿ ಈರುಳ್ಳಿ ಇರಲ್ಲ, ಬೆಳ್ಳುಳ್ಳಿ ಇರಲ್ಲ, ಅದು ಆ ಬಟ್ಟಲ ವಾಸನೆ ಬರ್ತಾ ಇರುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಎದುರುಗಡೆ ವಿಷಯ ಇದೆ ಹೋದ್ರೂ ಕೂಡ ಆ ಮನಸ್ಸಿನಲ್ಲಿ ದುಡ್ಡಿನ ವಾಸನೆಗಳು, ಭೋಗದ ವಾಸನೆಗಳು, ವ್ಯವಹಾರ ವಾಸನೆಗಳು, ವೈದಿಕ ವ್ಯವಹಾರ ಎಲ್ಲ ಇರುತ್ತೆ. ನಮಗೆ ಮುಂಚೆ ಒಂದ್ಸಲ ನೋಡೋ ಗುಲಾಬಿ ಬೇಕು, ಆ ಗುಲಾಬಿ ನೋಡಿದ ಮೇಲೆ ಇವಾಗ ಗುಲಾಬಿ ಜ್ಞಾಪಿಸ್ಕೋ ಹೊರಗಡೆ ಗುಲಾಬಿ ಇರ್ಬೇಕಾಗಿಲ್ಲ. ಗುಲಾಬಿ ಹೇಗೆ ಜ್ಞಾಪಕ ಆಯ್ತು, ನಾನು ಗುಲಾಬಿನ ಪದ ಹೇಳ್ಕೊಳ್ಳಿ, ಗುಲಾಬಿ ಚಿತ್ರ ಮನಸ್ಸಿಗೆ ಬರುತ್ತೆ. ಆ ಚಿತ್ರ ಅದು ವಾಸನೆಯಿಂದ ಬರುವಂತಹ ಚಿತ್ರ. ಅದು ಏನೇ ಒಂದು ಪ್ರಾಣಿ, ಆನೆ ಅಂದ್ರೆ, ಹಸು ಅಂತ ಹೇಳಿದ್ರೆ, ಏನೇ ಪ್ರಾಣಿ ಹೆಸರು ಹೇಳಿದ್ರು ಆ ಚಿತ್ರ ನಿಮ್ಗೆ ಬರುತ್ತಲ್ಲ, ಅದರ ವಾಸನೆ ಇರುತ್ತೆ, ಅದನ್ನ ಅದು ಎದ್ಕೊಂಡ್ಬಿಡುತ್ತೆ. ಆ ಪದ ಹೇಳ್ಕೊಳ್ಳಿ ಅದು ಎದ್ಕೊಂಡ್ಬಿಡುತ್ತೆ. ನಾನು ಬಾಯಿ ನಾನು ಹೇಳಿದೆ ಹೌದು, ನಿಮ್ಮಲ್ಲೇ ಆಟೋಮೆಟಿಕ್ ಬರ್ತಾನೆ ಇರುತ್ತೆ. ನಿಮಗೆ
ಪ್ರಯತ್ನವಿಲ್ಲದೇ ಸಹಜವಾಗಿ ಒಂದಲ್ಲ ಒಂದು ಯೋಚನೆ ಚಿಂತನೆ ಭಾವನೆ ಬರ್ತಾ ಇರುತ್ತಲ್ಲ ಅದೆಲ್ಲ ವಾಸನೆಯಿಂದ ಬರ್ತಾ ಇರುತ್ತೆ. ನೀವು ಜಪಕ್ಕೋ ಧ್ಯಾನಕ್ಕೋ ಕೂತರೆ ಅದು ತನ್ನಷ್ಟಕ್ಕೆ ತಾನೇ ಜಪ ಆಗ್ತಾ ಇರುತ್ತಲ್ಲ, ಅದೆಲ್ಲ ವಾಸನಾಮಯವಾದಂತಹ ರೂಪ ವಿಶೇಷಗಳು. ಯಾವುದನ್ನು ಬಲವಾಗಿ ಆಳವಾಗಿ ನೀವು ಅನುಭವಿಸಿರ್ತೀರೋ ತುಂಬಿಕೊಂಡಿರ್ತೀರೋ ಅದು ನಿಮ್ಮ ಜಪಕಾಲದಲ್ಲಿ ಧ್ಯಾನ ಕಾಲದಲ್ಲಿ ಎದ್ಕೊಳ್ಳುತ್ತೆ ವಾಸನೆಗಳು, ಹಳೆ ವಾಸನೆ. ವಾಸನೆ ಬಂದು ಮನಸ್ಸೇ ಕೂತ್ಕೊಂಡು ಅಲ್ಲೇ ತೋರ್ಕೊಂಡ್ರೆ ಅದು ಮನಸ್ಸೇ ವಾಸನೆ ಅಲ್ಲ. ನಾವು ವ್ಯವಹಾರದಲ್ಲಿ ಹೊರಗಡೆ ಪ್ರಪಂಚ ಇದೆ, ನಾವು ಒಳಗಿದ್ದೀವಿ ಮನಸ್ಸಿನ ನೋಡ್ತೀವಿ ಅಂದ್ಕೊಂಡು ವಾಸನೆ ತುಂಬಿಕೊಳ್ತಾ ಇದ್ದೀವಿ ತಂತೀವಿ. ಇನ್ನು ಮುಂದಕ್ಕೆ ಹೋದ್ರೆ ಅದು ಇದು ಅಲ್ಲ ಮನಸ್ಸೇ, ಆದ್ರೆ ಅದು ಹಂತ ಉಪದೇಶದ ಹಂತ ಇದೆಯಲ್ಲ. ಆರಂಭದಲ್ಲಿ ಪ್ರಪಂಚ ಹೊರಗಡೆ ಇದೆ, ಮನಸ್ಸು ಒಳಗಡೆ ಇದೆ, ಪ್ರಪಂಚ ಸಾಧನ ಮನಸ್ಸು ಇಂದ್ರಿಯ ಮೂಲಕ ಪ್ರಪಂಚ ನೋಡಿ 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 ಅದು ವಾಸ ಉರಿ ಮಂಜು ಸಿಗ್ತಾರೆ ಗೋಡೆಗೆ ತೋತೀವಿ ನಾವು ಭೋಗವನ್ನು ಅನುಭವಿಸಿ. ಸುಮಾರು ಕೇಳ ಇಲ್ಲ, ಕಟ್ ಕಟ್ ಆಗ್ತಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರು. ಕರೆಕ್ಟ್, ಇಂಟರ್ನೆಟ್ ಪ್ರಾಬ್ಲಮ್ ಮತ್ತಿರ್ಲ ಅಷ್ಟು ಚೆನ್ನಾಗಿ ಕ್ಲಿಯರ್ ಇಲ್ಲ. ಏನು ಮಾಡಕ್ಕಾಗಲ್ಲ, ಇದು ನನ್ನ ಕೈಲೂ ಇಲ್ಲ ನಿಮ್ ಕೈಲೂ ಇಲ್ಲ, ನೀವು ಹೊಣೆಗಾರಲ್ಲ ನಾವು ಹೊಣೆಗಾರಲ್ಲ, ಈ ವಾತಾವರಣ ಆ ರೀತಿ ಇದೆ, ನಾವೇನು ಮಾಡಕ್ಕಾಗಲ್ಲ. ಅಲ್ಲಿಷ್ಟ ವಾಸಿನಾ ಗೊತ್ತಿಲ್ಲ ನೋಡಿ, ಅದು ನಮ್ಗೆ ಎಷ್ಟು ಲಭ್ಯವೋ ಅಷ್ಟೇ ಕೇಳಿಸೋದು ಅಷ್ಟೇ ಬರೋದು, ಏನು ಮಾಡಕ್ಕಾಗಲ್ಲ. ನಮ್ ಪುಣ್ಯ ಹೇಳ್ತಾ ಏನು ಮಾಡ್ತಾರೆ, ಹಳ್ಳಿ ಹಳ್ಳಿ ಆದ್ರಿಂದ ಇಲ್ಲಿ ಕೇಳಿಸೋ ಇದು ಕೆಪಾಸಿಟಿ ಇಷ್ಟೇ ಇಲ್ಲಿದ್ದು. ಆಯ್ತು, ಹೀಗೆ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯ ಭಾಷೆಗಳನ್ನು ತುಂಬಿಕೊಂಡಿದ್ವಿ, ನಾವೇ ತುಂಬಿಕೊಂಡಿರೋದು, ನಾವೇ ಬುದ್ಧಿಪೂರ್ವಕವಾಗಿ ಇಂದ್ರಿಯಗಳನ್ನ ಪ್ರಪಂಚ ಕಳಿಸಿ ಸಿನಿಮಾ ನೋಡೋದು, ಸರ್ಕಸ್ ನೋಡೋದು, ಸಂಗೀತ ಕೇಳೋದು, ಮೇಲೆ ಭೋಗ ಅನುಭವಿಸೋದು, ತಿನ್ನೋದು, ಕುಡಿಯೋದು, ತಿರುಗೋದು, ವ್ಯವಹಾರ ಮಾಡೋದು, ಏನೇನೇನೇನು ನೀವು ಮಾಡ್ತೀರೋ ಅದೆಲ್ಲವೂ ಮನಸ್ಸಿಗೆ ವಾಸನೆ ಬೆಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ, ಅದೆಲ್ಲ ಮನಸ್ಸಿಗೆ ಕೂತ್ಕೊಂಡಿರುತ್ತೆ. ಅದನ್ನ ಮಲ್ಕೊಂಡಾಗ್ಲೂ ಹೇಳುತ್ತೆ, ನೀವು ಜಪ ಕೂತರೂ ಹೇಳುತ್ತೆ, ಧ್ಯಾನ ಕೂತರು ಹೇಳುತ್ತೆ, ನೀವು ಸುಮ್ಕಿದ್ದು ಬರ್ತಾನೇ ಇರುತ್ತೆ. ನಿಮ್ಮ ಪ್ರಯತ್ನವಿಲ್ಲದೆ ತನ್ನಷ್ಟಿಗೆ ತಾನೇ ಬರೋದೇ ವಾಸನೆ. ನೀವು ಪ್ರಯತ್ನ ಪೂರ್ವಕವಾಗಿ ನೀವು ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಮ್ಮ ಇದು ಚಿಂತನೆ. ನೀವು ಇವಾಗ ಉಪಾಸನೆ ಮಾಡಬೇಕು, ರಾಮನ ಉಪಾಸನೆ ಮಾಡಬೇಕು ಅಂತ ಕೂತ್ಕೊಂಡು ರಾಮನ ಚಿತ್ರವನ್ನು ಜ್ಞಾಪಿಸ್ಕೊಂಡು ರಾಮನ ಗುಣವನ್ನು ಮಾಡ್ತಾ ಕೂತ್ಕೊಂಡ್ರೆ, ನೀವು ಪ್ರಯತ್ನ ಮಾಡ್ತಾ ಕೂತ್ಕೊಂಡ್ರೆ ಅದು ಉಪಾಸನೆ. ನಿಮ್ಮ ಪ್ರಯತ್ನವಿಲ್ಲದೆ ತನ್ನಷ್ಟಿಗೆ ತಾನೇ ಮನಸ್ಸು ಬರ್ತಾ ಇದ್ರೆ ಅದು ವಾಸನೆಗಳು. ಆ ವಾಸನೆಗಳು ಒಳ್ಳೇದು ಇರೋದು ಕೆಟ್ಟದ್ದು ಇರುತ್ತೆ. ವಾಸನೆ ಒಳ್ಳೆ ಕೆಟ್ಟದೇ ವಾಸನೆ ಅನ್ಕೋಬೇಡಿ, ಕೆಟ್ಟ ವಾಸನೆಗಳು ಇರುತ್ತೆ, ಒಳ್ಳೆ ವಾಸನೆ ಬರ್ತಾ ಇರುತ್ತೆ. ನೀವು ರಾಮೋಪಾಸನೆ ನಿರಂತರ ಮಾಡ್ತಿದ್ರೆ ರಾಮಭಾವನೆ ತನ್ನಷ್ಟಿಗೆ ತಾನೇ ಬರ್ತಾ ಇರುತ್ತೆ, ವಾಸನಾಮಯ ಬರ್ತಾ ಇರುತ್ತೆ. ರಾಮಂದಾಗಲಿ ಶಿವಂದಾಗಲಿ ಕೃಷ್ಣ ಆಗಲಿ ನಾರಾಯಣ ಆಗಲಿ ದೇವಿ ಆಗಲಿ ಏನ್ ತುಂಬಿಕೊಳ್ತೀರೋ ಅದು. ಹೀಗೆ ಮೂರ್ತ ಮೂರ್ತ ಅದರ ವಾಸನೆ, ಆ ವಾಸನೆಗಳು ವಿಜ್ಞಾನಮಯ ಅಂದ್ರೆ ಅರಿವಿನ ಒಂದು ಇದಿರ್ಬೇಕು. ಬುದ್ಧಿಗೆ ಅರಿವು ಸೇರಿದೆ, ಗುಳ್ಳೆಲ್ಲ ನೀರು ಸೇರ್ಕೊಂಡಿದ್ಯೋ, ಮೃತ್ಯುಗಳೆಲ್ಲ ಚೈತನ್ಯ ಅನುಗತವಾಗಿದೆ. ಆ ವಿಜ್ಞಾನಮಯ ಸಂಯೋಗ ಅಂದ್ರೆ ಜೀವನ ಸಂಯೋಗದ ಸಂಬಂಧ, ಅದರಿಂದ ಉಂಟಾದಂತಹ ಚಿತ್ರ ವಿಚಿತ್ರವಾಗಿರತಕ್ಕಂತಹ ವಾಸನೆಗಳು. ಯಾವ ರೀತಿ ಪಟಭಿತ್ತಿ ಚಿತ್ರದ, ಪಟ ಅಂದ್ರೆ ಬಟ್ಟೆ, ಭಿತ್ತಿ ಅಂದ್ರೆ ಗೋಡೆ, ಬಟ್ಟೆ ಮೇಲೆ ಬರೆದ ಚಿತ್ರದಂತೆ, ಗೋಡೆ ಮೇಲೆ ಬರೆದ ಚಿತ್ರದಂತೆ, ನಿಮ್ಮ ಮನಸ್ಸಿನ ಮೇಲೆ ಬರೆದಿದ್ದ ಚಿತ್ರ. ಯಾವ್ಯಾವ ಚಿತ್ರ ಬರೆದಿದೆ, ದುಡ್ಡಿನ ವಿಚಾರ, ವ್ಯವಹಾರ ವಿಚಾರ, ಭೋಗ ವಿಚಾರ, ಎಲ್ಲ ನಿಮ್ಮ ಮನಸ್ಸಿನೇ ಬರೆದಂತ ಚಿತ್ರ. ಅದು ನಿಜವಾಗಿ ಅವನ್ ಮಾಯೆ, ಅದು ಮಾಯೆ ಅಂದೇನೋ ಖುಷಿ ತೋರಿಕೆ, ನಿಜವಾಗಿರೋದಲ್ಲ ಅದು. ಮತ್ತು ಅದಕ್ಕೆ ಇಂದ್ರಜಾಲ, ಇಂದ್ರಜಾಲ ಅಂದ್ರೆ ಜಾದುಗಾರ, ಮ್ಯಾಜಿಕ್ಕು, ಅದಕ್ಕೆ ಉಪಮಾನ ಕೊಡ್ತಾ ಇದಾರೆ. ಮಾಯೆ ಅಂತೆಯೇ ಸುಳ್ಳು, ಮ್ಯಾಜಿಕ್ ಅಂತೆಯೇ ಸುಳ್ಳು ಇಂದ್ರಜಾಲ, ಮೃಗತೃಷ್ಟಿಕ ಮಿರಾಜ್ ಬಿಸಿರುಕುದರೆ ನೀರು, ಅದಕ್ಕೆ ಉಪಮ, ಅದಕ್ಕೆ ಸಮಾನವಾದದ್ದು ಅಂದ್ರು. ಸಮಾನವಾದದ್ದು ಯಾಕಂದ್ರು, ನೀವು ಸತ್ಯವಾಗಿದ್ದೆ ಯಾವಾಗಲೂ ಇರಬೇಕಾಗಿತ್ತು, ಅದು ತೋರಿ ಮರೆಯಾಗತ್ತೆ, ತೋರುತ್ತಲೇ ಮರೆಯಾಗ್ಬಿಡತ್ತೆ. ಎಷ್ಟು ಫಾಸ್ಟ್ ಬರುತ್ತೋ ಅಷ್ಟು ಫಾಸ್ಟ್ ಹೋಗುತ್ತೆ. ಏನು ವಾಸನೆಗಳು ಪುಂಖಾನುಪುಂಖ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಎಲ್ಲಿಂದ ಬರುತ್ತೆ ಎಲ್ಲಿ ಹೋಗುತ್ತೆ ಗೊತ್ತಾಗಲ್ಲ.
ನಾಳೆ ಎಲ್ಲಿಂದ ಬರುತ್ತೆ, ನಿನ್ನೆ ಎಲ್ಲಿ ಹೋಯ್ತು ಅಂತ ಏನ್ ಹೇಳ್ತೀರಾ? ಅಯ್ಯೋ ಈಗಲೇ ಆಗ್ಲಿ, ಈ ಕಾಲ ಬರ್ತಾ ಇದೆ, ಹಿಂದಿನ ಕಾಲ ಹೋಗ್ತಾ ಇದೆ. ಬೆಳಿಗ್ಗೆ 5 ಗಂಟೆ ಆಯ್ತು, 6 ಗಂಟೆ ಆಯ್ತು, 7 ಆಯ್ತು, 8 ಆಯ್ತು, 6, 7, 8 ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ಅದೆಲ್ಲ ಕಲ್ಪನೆ. ಮುಂದಿನ 9, 10, 11 ಗಂಟೆ ಅದು ಕಲ್ಪನೆ. ಈ ವರ್ತಮಾನ ಇದು ಕಲ್ಪನೆ. ನಿಜವಾಗಿ ಸತ್ಯ ಅದು ಒಂದೇ. ಒಂದು ಪರಮಾರ್ಥವಾದ ಸತ್ಸ್ವರೂಪದಲ್ಲಿ ಅನೇಕ ಪ್ರಕಾರವಾದ ವಾಸನೆಗಳು, ಯೋಚನೆಗಳು, ಆ ಪ್ರತ್ಯಯಗಳು, ಭಾವನೆಗಳು ಏನೇನು ಹೇಳುತ್ತೋ ಅದೆಲ್ಲ ಮಾಯೆಗೆ ಸಮಾನ, ಇಂದ್ರಜಾಲಕ್ಕೆ ಸಮಾನ, ಬಿಸಿಲು ಕುದುರೆ ನೀರಿಗೆ ಸಮಾನ. ಅದು ಎಲ್ಲರಿಗೂ ವ್ಯಾಮೋಹವನ್ನು ಉಂಟು ಮಾಡೋದಕ್ಕೆ ಆಸ್ಪದ ಆಶ್ರಯ. ಹೆಂಗಾಗ್ಬಿಡುತ್ತೆ ಅಂದರೆ, ನಿಮಗೆ ಏನೋ ತುಂಬ ಬೇಸರವಾದಂತಹ ಒಂದು ಸನ್ನಿವೇಶ ಸಂದರ್ಭ ಅನುಭವಿಸಿದ್ರೆ, ನೀವು ಜಪ ಕೂತರೂ ಕೂಡ ಗ್ಯಾಪ್ ಆಯಿತು ಅಂದರೆ ಅಲ್ಲಿ ಚಳಿಗಾಲ ಆದ್ರೂ ಬೇಜಾರ ಬೇಸ ಬೆವರು ಬಂದ್ಬಿಡುತ್ತೆ, ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಈಗ ವಿಷಯ ಇಲ್ಲ, ವ್ಯಕ್ತಿ ಇಲ್ಲ, ಎಲ್ಲೋ ಇದ್ದಾನೆ ವ್ಯಕ್ತಿ. ಯಾವಾಗಲೂ ನಡೆದಿರೋ ಘಟನೆ ಜ್ಞಾಪಿಸ್ಕೊಂಡ್ಬಿಟ್ಟ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಅಸಹನೆ, ಹಾಗೆ ಆಸೆ ಬರುತ್ತೆ, ಹಾಗೆ ಏನೂ ಚಡ್ಬಡಿಸುತ್ತೆ. ಎಷ್ಟೆಲ್ಲ ಮನಸ್ಸಿನಲ್ಲಿ ವಿಕಾರವಾಗತ್ತೆ ಅಂದರೆ, ಅವ್ ನೀವೇ ನಿಮ್ಮ ಮನಸ್ಸನ್ನು ನೋಡ್ಕೋಬೇಕು. ಎಲ್ಲರಿಗೂ ಒಂದೇ ತರಹ ಅಲ್ಲ. ಯಾರಿಗೆ ಜಾಸ್ತಿ ವಿಷಯಾಸಕ್ತಿ ಭೋಗಾಸಕ್ತಿಯೋ ಅವರು ಜಾಸ್ತಿ ಚಂಚಲತೆ ವಿಕ್ಷೇಪತೆ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಓ ನಂಗೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ, ತುಂಬ ಟೆನ್ಷನ್ ಅಂತ ಇರ್ತಾರೆ. ಕಲ್ಪನೆ ಅಲ್ವಾ, ಅವರೇ ತುಂಬಿಕೊಂಡಿರೋದು. ಟೆನ್ಷನ್ ಹೊರಗಡೆ ಎಲ್ಲೂ ಇಲ್ಲ. ನಮ್ಮ ಮನಸ್ಸನ್ನ ನಾವು ಲೂಸ್ ಬಿಟ್ರೆ ಅದು ಏನೇನೋ ಯೋಚನೆ ಮಾಡುತ್ತೆ, ಎಲ್ಲೆಲ್ಲೋ ಹೋಗುತ್ತೆ. ಲಂಕ್ ಲಗಾಮಿರ್ತಕ್ಕ ಕುದುರೆ ಇದ್ದ ಹಾಗೆ, ಕುದುರೆನ ಜೀನ್ ತೆಗೆದು ಅದಕ್ಕೆ ಇದೆಲ್ಲ ತೆಗೆದು ಬಿಟ್ಬಿಟ್ರೆ ಮನಸ್ಸೇಚ್ಛೆ ಓಡೋ ಹಾಗೇನೇ ಈ ನಾಗಾಲೋಡಲು ಓಡ್ತಾ ಇರುತ್ತೆ ಮನಸ್ಸು. ಒಂದು ಜನ್ಮದ ವಾಸನೆ ಅಲ್ಲ, ನೂರಾರು ಸಾವಿರಾರು ಕೋಟಿ ಕೋಟಿ ಜನ್ಮದ ವಾಸನೆ ಎಲ್ಲ ಮನಸ್ಸಲ್ಲಿ ತುಂಬಿಕೊಂಡಿದೆ, ಅದೆಲ್ಲ ಬರ್ತಾ ಇರುತ್ತೆ. ಆ ಏನೇ ವಾಸನೆ ಬಂದರೂ, ಏನೇ ಯೋಚನೆ ಬಂದರೂ ಎಲ್ಲ ಇಂದ್ರಜಾಲಕ್ಕೆ ಸಮಾನ, ಮಾಯೆಗೆ ಸಮಾನ, ಬಿಸಿಲು ಕುದುರೆ ನೀರಿಗೆ ಸಮಾನ ಅಂತ ಇದರ ಭಾಷೆಗಳು. ಅಂದರೆ ಸತ್ಯವಲ್ಲ ಅಂತ. ಸತ್ಯವಾದ ಆತ್ಮನಲ್ಲಿ, ಸತ್ಸ್ವರೂಪದಲ್ಲಿ, ಚೈತನ್ಯದಲ್ಲಿ ಕಲ್ಪಿತವಾಗಿ ತೋರ್ತಾ ಇರುವಂತಹ ವಿಶೇಷ. ಅದಕ್ಕೆ ಮಾಯ ಇಂದ್ರಜಾಲ ಮೃಗತೃಷ್ಣಿಕ ಏಕೆ ಉಪಮಾ, ಇದಕ್ಕೆ ಸಮಾನವಾದದ್ದು ಮತ್ತು ಎಲ್ಲರಿಗೂ ವ್ಯಾಮೋಹನ ಉಂಟು ಮಾಡುವಂಥದ್ದು. ಆ ವಾಸನೆ ಎದ್ಕೊಂಡಾಗ ಯೋ ದೋಸೆ ವಾಸನೆ ಬರ್ತಾ ಇದೆ, ದೋಸೆ ಇರಲ್ಲ, ದೋಸೆ ಅನುಭವ ದೋಸೆ ವಾಸನೆ ಬರ್ತಾ ಇದೆ, ಇನ್ನೊಂದು ವಾಸನೆ ಬರ್ತಾ ಇದೆ, ತಿಂಡಿ ವಾಸನೆ ಬರ್ತಾ ಇದೆ ಅನ್ಸುತ್ತೆ. ತಿಂಡಿ ಇರಲೇಬೇಕಾಗಿಲ್ಲ, ತಿಂಡಿ ಇಲ್ಲದೆ ಹೋದ್ರೆ ತಿಂಡಿ ವಾಸನೆ ಬಂದಂಗಾಗತ್ತೆ. ಅದು ಹಾಗೆ ಏನೋ ಸಂಗೀತ ಕೇಳ್ತಾ ಇಲ್ಲಿ ಅನ್ಸುತ್ತೆ, ಸಂಗೀತ ಬರ್ತಾ ಇರಲ್ಲ, ತನ್ನೊಳಗೆ ಸಂಗೀತ ಎತ್ಕೊಂಡ್ಬಿಡುತ್ತೆ. ಅದು ಏನೋ ರಿಂಗ್, ಫೋನ್ ರಿಂಗ್ ಆಯ್ತು ಅನ್ಸುತ್ತೆ, ರಿಂಗ್ ಆಗೇ ಇರಲ್ಲ, ಭ್ರಾಂತಿ. ಫೋನ್ ರಿಂಗ್ ಆಯ್ತನೋ, ಏನೋ ಸಂಗೀತ ಕೇಳ್ತಾ ಇದ್ದೇನೋ, ಯಾರೋ ಮಾತಾಡ್ತಾ ಇದ್ದಾರನೋ, ಏನೋ ಇದಾಗ್ತಾ ಇದ್ದೋ ಅನ್ಸುತ್ತೆ. ಈ ವಾಸನೆಗಳಿಗೆ, ಈ ವೃತ್ತಿಗಳಿಗೆ ಎಣಿಕೆ ಇಲ್ಲ. ಆ ಅದರ ವೈಶಿಷ್ಟ್ಯವನ್ನು ಲೆಕ್ಕ ಮಾಡಿಡೋಕು ಆಗಲ್ಲ. ಏತಾವನ್ ಮಾತ್ರಮೇವ ಆತ್ಮ ಇತಿ, ಏತಾವನ್ ಮಾತ್ರಮೇವ ಆತ್ಮ ಇತಿ ವಿಜ್ಞಾನವಾದಿನಃ ವಿಜ್ಞಾನವಾದಿನಃ ವೈನಾಶಿಕಾಃ ಯತ್ರ ಭ್ರಾಂತಾಃ ವೈನಾಶಿಕಾಃ ಯತ್ರ ಭ್ರಾಂತಾಃ. ವೈನಾಶಿಕರು ಅಂದ್ರೆ ಬೌದ್ಧರು. ಬೌದ್ಧರು ವಿಜ್ಞಾನವಾದಿಗಳು. ಈ ಬುದ್ಧಿಯ ವಿಜ್ಞಾನಕ್ಕೆ ಅವರು ಕೊನೆಗಾಣರು, ಕಂಡು ಕೊನೆಗಂಡವರು, ಅದು ಒಂದು ಪಂಗಡದವರು ಅಂತ. ಅಲ್ಲಿ ವಿಜ್ಞಾನವಾದಿಗಳು ಈ ವಾಸನಾಮಯವಾಗಿರುವ ಅಂತಃಕರಣ ವೃತ್ತಿಯವರೆಗೆ ಬಂದ್ಬಿಟ್ಟಿದ್ದಾರೆ. ಇಷ್ಟ ಎಲ್ಲವೂ ಇದೇ ಕೊನೆ, ಇದಕ್ಕಿಂತ ಮುಂದೆ ಏನು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ವಿಜ್ಞಾನಮಯ, ವಿಜ್ಞಾನಮಯ, ಬುದ್ಧಿಮಯ, ಮನೋಮಯ, ಈ ರೀತಿ ಇಲ್ಲಿವರೆಗೆ ಇರ್ತಕ್ಕದ್ದು ಇದೇ ಆತ್ಮವು. ಈ ವಾಸನೆಯನ್ನೆಲ್ಲ ಅಡಗಿಸ್ಕೊಂಡ್ಬಿಟ್ರೆ, ಈ ವೃತ್ತಿಗಳನ್ನೆಲ್ಲ ಅಡಗಿಸ್ಕೊಂಡ್ಬಿಟ್ರೆ ಆತ್ಮನೂ ಇರಲ್ಲ. ಆತ್ಮನೆಂಬುವನು ಶೂನ್ಯನಾಗ್ಬಿಡ್ತಾನೆ. ಆತ್ಮನಿಗೆ ಆತ್ಮತ್ವ ಈ ಮನೋವೃತ್ತಿಗಳನ್ನು ಬರುತ್ತೆ, ರಿಪಲ್ಸ್ಗಳು, ಅಲೆಗಳು, ಮನಸ್ಸಿನಲ್ಲಿರೋ ತರಂಗಗಳು. ಆ ತರಂಗಗಳೇ ವಸ್ತುಗಳು, ತರಂಗಗಳೇ ತೋರಿಕೆಗಳು, ತರಂಗಗಳೇ ನಮ್ಮನ್ನು ವ್ಯಾಮೋಹ ಉಂಟು ಮಾಡ್ತಾ ಇರುವಂಥದ್ದು. ಆ ತರಂಗಗಳು ಒಂದು ಇನ್ನೊಂದಕ್ಕೆ ನಿಮಿತ್ತ. ಈಗಿದೆ ತರಂಗಗಳು ಹಿಂದಿನ ವಾಸನೆ ಬರುತ್ತೆ,
ಈಗ ಮನಸ್ಸು ಈಗಿನ ಇದ್ರೆ ಮುಂದಿನಕ್ಕೆ ವಾಸನೆ ಮಾಡ್ಕೊಳತ್ತೆ. ನನಗೆ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಹೊರಗಡೆ ಇರುವ ಪ್ರಪಂಚ, ಒಳಗಡೆ ಇರುವ ಅಧ್ಯಾತ್ಮ ಎಲ್ಲವೂ ಕೂಡ ಮನಸ್ಸೇ. ಆದರೂ ಕೂಡ ಮನಸ್ಸಿನಲ್ಲಿ ಇದೆಲ್ಲ ತೋರ್ತಾ ಇದೆ ಹಾಗೆ ಅಂತ ಅನಿಸುತ್ತೆ. ಏತಾವನ್ ಮಾತ್ರ ಇಷ್ಟೇ ಎಂಬುದಾಗಿ, ಇದೇ ಆತ್ಮ ಎಂಬುದಾಗಿ ವಿಜ್ಞಾನವಾದಿಗಳಾಗಿರ್ತಕ್ಕಂತಹ ಬೌದ್ಧರು ಈ ರೀತಿ ಭ್ರಾಂತರಾಗಿದ್ದಾರೆ, ಇದೇ ನಮ್ಮ ಸ್ವರೂಪ ಅಂತ ಕೊಟ್ಟಿದ್ದಾರೆ. ಏತ ದೇವ ವಾಸನಾ ರೂಪಂ ಭಾಸ್ಕರ್ ಇಡ್ಲಿ ದೋಸೆ ಉಪ್ಪಿಟ್ಟು ವಿಷಯ ಸಂಜೆ ಸರಿಪ್ಪ. ಈ ಮನೋಮಯ ವಿಜ್ಞಾನಮಯ ಅಂತೇನಿದೆ, ಇದೇ ಆತ್ಮನ ಆತ್ಮರೂಪ, ಇದೇ ನಮ್ಮ ನಿಜ ರೂಪ. ಇದನ್ನು ದಾಟಿಬಿಟ್ರೆ ಶೂನ್ಯ, ಇದಕ್ಕೆ ಹಿಂದೆ ಏನೂ ಇಲ್ಲ ಅಂತೇಳಿ ವಿಜ್ಞಾನವಾದಿಗಳಾದಂತಹ ವೈರಾಶಿಕರು ಬೌದ್ಧರು ಇಲ್ಲಿ ಭ್ರಾಂತರಾಗಿದ್ದಾರೆ ವಿಜ್ಞಾನವೇ. ಆದರೆ ಈ ವಾಸನಾಮಯವಾದ ವೃತ್ತಿಗಳು ಯಾವ ಚೈತನ್ಯ ಕಾಣುತ್ತಿದೆಯೋ ಆ ಚೈತನ್ಯವನ್ನು ಬರೀ ಯುಕ್ತಿಯಿಂದ ತರ್ಕದಿಂದ ಇಲ್ಲ ಅಂತ ಅನ್ನೋಕ್ಕಾಗಲ್ಲ, ಅಲಗಳೇಕಾಗಲ್ಲ. ಅವರು ತರ್ಕದಿಂದ ಅಲಗಿತಾರೆ, ಅದೆಲ್ಲ ಬರೀ ಸುಳ್ಳು ಕಲ್ಪನೆ ಅಂತಾರೆ. ಅದೇ ಅನುಭವ ನನ್ನ ಮನಸ್ಸು ನನಗೆ ಗೊತ್ತಾಗ್ತಾ ಇದೆ ಅಂತಾದ್ಮೇಲೆ ಗೊತ್ತಾಗಿಸ್ಕೊಂಡ ಮನಸ್ಸು, ಗೊತ್ತು ಮಾಡಿಕೊಂಡ ನಾನು, ಬೇರೆಯಾಗಿರ್ಬೇಕೇ ಹೊರತು ಮನಸ್ಸೇ ಮನಸ್ಸನ್ನು ಗೊತ್ತು ಮಾಡ್ಕೊಳತ್ತೆ ಅಂತ ಅವರು ಅಂತಾರೆ ಬೌದ್ಧರು. ದೀಪ ಹೇಗೆ ತನ್ನನ್ನು ಬೆಳಗುತ್ತೆ ಎಲ್ಲವನ್ನು ಬೆಳಗುತ್ತೋ, ಈ ಬುದ್ಧಿ ಮನಸ್ಸು ಅಂತ ಏನಿದೆ ಅದು ವಿಷಯವನ್ನು ಬೆಳಗುತ್ತೆ ತನ್ನನ್ನು ಬೆಳಗುತ್ತೆ. ಈ ಮನಸ್ಸು ಬುದ್ಧಿ ಅನ್ನೋದು ಆರು ಹೋಯ್ತು ನಿಂತು ಹೋಯ್ತು ಅಂದ್ರೆ ಶೂನ್ಯವೇ ಅಂತಾರೆ. ನಿದ್ರೆಯಲ್ಲಿ ಶೂನ್ಯಾನುಭವೇ ಹೊರತು ನಿದ್ರೆಯಲ್ಲಿ ಆತ್ಮಾನುಭವ ಅಂತ ಅವರು ಒಪ್ಪಲ್ಲ. ಮತ್ತೆ ವೇದಾಂತಿಗಳು ನಿದ್ರೆಯಲ್ಲೂ ಕೂಡ ಆತ್ಮನು ಅಚ್ಚಳಿಯದೆ ತನ್ನ ವ್ಯಾಪಕವಾದ ಅನಂತವಾದ ಚಿನ್ಮಾತ್ರ ರೂಪದಿಂದ ಸನ್ಮಾತ್ರ ರೂಪದಿಂದ ಇರ್ತಾನೆ ಅಂದರೆ ಆ ಚಿತ್ತು ಸತ್ತು ಅನ್ನೋದು ಅಧ್ಯಾತ್ಮ ದೃಷ್ಟಿಯಿಂದ ಇರಬಹುದು. ಅದೇ ಒಂದು ತತ್ವ ಉಂಟು, ಅದಕ್ಕೆ ಹೇಳಕ್ ಶಬ್ದ ಪ್ರತ್ಯಯ ಇದೆ ಹೋದ್ರೂ ಕೂಡ ಶೂನ್ಯ ಅಲ್ಲ. ಅವರು ಅದನ್ನು ಶೂನ್ಯ ಅಂತಾರೆ, ಇವರು ಅದನ್ನ ಬ್ರಹ್ಮ ಅಂತಾರೆ. ಆ ಬ್ರಹ್ಮ ಅಂತ ಅನ್ನೋ ಶಬ್ದವು ಕೂಡ ಅಧ್ಯಾರೂಪ ಅನ್ನೋ ಒಪ್ಕೊಂಡ್ರು ಕೂಡ ಶೂನ್ಯವಂತೂ ಅಲ್ಲ. ಅವರು ಅದನ್ನು ಶೂನ್ಯ ಅಂತಾರೆ. ಬುದ್ಧಿಯನ್ನು ದಾಟಿಬಿಟ್ರೆ, ಮನಸ್ಸನ್ನು ದಾಟಿಬಿಟ್ರೆ, ಅಥವಾ ಬುದ್ಧಿಯನ್ನು ಮನಸ್ಸನ್ನು ಅಳಿಸಿಬಿಟ್ರೆ, ಅಡಗಿಸಿಬಿಟ್ರೆ ಶೂನ್ಯವೇ ಅನುಭವ ಬರೋದು ಅಂತಾರೆ ಅವರು. ಏತದೇವ ವಾಸನಾ ರೂಪಂ ಪಟರೂಪವತ್ ಆತ್ಮನೋ ದ್ರವ್ಯಸ್ಯ ಗುಣ ಆತ್ಮನೋ ದ್ರವ್ಯಸ್ಯ ಗುಣ ಇತಿ ಆತ್ಮನೋ ದ್ರವ್ಯಸ್ಯ ಗುಣ ಇತಿ ನೈಯಾಯಿಕಾಃ ವೈಶೇಷಿಕಾಶ್ಚ ಸಂಪ್ರತಿಪನ್ನಾಃ ನೈಯಾಯಿಕಾಃ ವೈಶೇಷಿಕಾಶ್ಚ ನೈಯಾಯಿಕರು ಅಂದ್ರೆ ಗೌತಮ ನ್ಯಾಯದವರು, ವೈಶೇಷಿಕರು ಅಂದ್ರೆ ಕಾಣಾದರು, ಕಾಣಾದರು ನೈಯಾಯಿಕರು ಅಂತ ತರ್ಕಶಾಸ್ತ್ರ ಎರಡು ಭಾಗ ಇದೆ. ನೈಯಾಯಿಕರು ಪ್ರಾಚೀನರು, ವೈಶೇಷಿಕರು ಅರ್ವಾಚೀನರು, ಕಣಾದರಿದಾರಲ್ಲ ತರ್ಕಶಾಸ್ತ್ರ, ತರ್ಕಶಾಸ್ತ್ರ ಕಣಾದರದ್ದು, ಗೌತಮರದ್ದು ನ್ಯಾಯಶಾಸ್ತ್ರ. ಈ ಇಬ್ಬರು ಕೂಡ ಏನಂತಾರೆ ಅಂದ್ರೆ ಆತ್ಮ ಅನ್ನೋದು ಒಂದು ದ್ರವ್ಯ ಮಾತ್ರ ಅಂತಾರೆ. ಆತ್ಮದಲ್ಲಿ ಅರಿವು ಅಂತ ಹೇಳಲ್ಲ, ಆತ್ಮ ಒಂದು ದ್ರವ್ಯ ಮಾತ್ರ. ಅದಕ್ಕೆ ಈ ವಾಸನಾಮಯವಾದ ಅಂತಃಕರಣ ಸಂಬಂಧ ಆದಾಗ ಅರಿವು ಆಗುತ್ತೆ ಅಂತಾರೆ. ಆತ್ಮನ ಸ್ವತಃ ಅರಿವಿರಲ್ವಂತೆ, ಮನಸ್ಸಿನ ಬುದ್ಧಿಯ ಸಂಬಂಧವಾದ ಕೂಡಲೇ ಅರಿವು ತೋರ್ಕೊಳತ್ತೆ. ಬರೀ ಆತ್ಮ ದ್ರವ್ಯ, ಆಕಾಶದಂತೆ ಬ್ಲ್ಯಾಂಕ್, ಅದು ಅದು ಶೂನ್ಯ ಅಲ್ಲ. ಅದೊಂದು ದ್ರವ್ಯ, ದ್ರವ್ಯ ಅಂದ್ರೆ ಅದೊಂದು ಪದಾರ್ಥ ತತ್ವ, ಅದು ಉಂಟು. ಅದೇ ಅದು ಅರಿವಿನ ಸ್ವರೂಪನಲ್ಲ, ಅವರು
ಆತ್ಮನನ್ನ ಒಂದು ದ್ರವ್ಯ, ಮಣ್ಣು ಹೇಗೆ ಒಂದು ದ್ರವ್ಯವೋ, ಚಿನ್ನ ಹೇಗೆ ಒಂದು ದ್ರವ್ಯವೋ, ಆತ್ಮ ಒಂದು ದ್ರವ್ಯ. ಅದಕ್ಕೆ ಮನಸ್ಸಿನ ಸಂಪರ್ಕ ಆದ್ಮೇಲೆ ಅರಿವು ಅಂತ ಆಗತ್ತೆ. ಮನಸ್ಸು ಸಂಪರ್ಕ ಬುದ್ಧಿ ಸಂಪರ್ಕ ಇದೆ, ಅದೇ ಆತ್ಮ ಅರಿವಿದಲ್ಲ. ಹೇಗೆ ಫೇಸು ನ್ಯೂಟ್ರಲು ತೆರೆದಿದೆ ಹತ್ಕೊಂಡ್ಬಿಡತ್ತೆ. ಎರಡು ವಯದಲ್ಲಿ ಒಂದು ಅದಕ್ಕೆ ಫೇಸ್ಗೆ ಏನಂತ ಕಾಣದೆ ನ್ಯೂಟ್ರಲ್ ಫೇಸ್ ಎರಡು ವೈರು ಇದೆಯಲ್ಲಪ್ಪ, ಎರಡು ವೈರು ಬಲ್ಬ್ ಬಲ್ಬ್ ತಾಕತ್ತೆ. ಸ್ವಿಚ್ಚಿಂದ ಸ್ವಿಚ್ ಹಾಕಿ ಕೂಡಲೇ ಎರಡು ತಾಕಿಬಿಡ ಅವ್ರು ಬಲ್ಬ್ ಹಚ್ಕೊಳತ್ತೆ ಅಂತ ಹೇಳ್ತೀವಲ್ಲ. ಅದೇ ರೀತಿ ಈ ಆತ್ಮ ಮನಸ್ಸು ತಾಕಿದ ಕೂಡಲೇ ಸೇರಿದ ಕೂಡಲೇ ಅರಿವು ಎದ್ಕೊಳತ್ತೆ ಅಂತ ನೈಯಾಯಿಕರು ವೈಶೇಷಿಕರು ಈ ರೀತಿ ಕಲ್ಪನೆ ಮಾಡ್ತಾರೆ. ಈ ವೈದಾಂತಿಕ ಮಾತ್ರ ಇಲ್ಲ, ಅರಿವು ಅನ್ನೋದು ಸ್ವರೂಪ. ನೀವು ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ತೋರ್ಕೊಳ್ಳೋದು ಅರಿವು ಕ್ರಿಯಾರೂಪವಾದ ಅರಿವು. ಆತ್ಮ ಸ್ವರೂಪದಲ್ಲಿರುವ ಅರಿವು ಭಾವರೂಪವಾದ ಅರಿವು. ಭಾವರೂಪವಾದ ಅರಿವು ಬೇರೆ, ಕ್ರಿಯಾರೂಪವಾದ ಅರಿವು ಬೇರೆ. ಕ್ರಿಯಾರೂಪವಾದ ಅರಿವು ಮನಸ್ಸು ಬುದ್ಧಿ ಸಂಬಂಧ ಆದಾಗಲೇ ಆಗತ್ತೆ, ಹೌದು ಅದನ್ನು ಒಪ್ಕೊಳ್ತಾರೆ. ಆದ್ರೆ ಮನಸ್ಸು ಬುದ್ಧಿ ಇಲ್ಲದೆ ಹೋದ್ರೆ ಆತ್ಮನಲ್ಲಿ ಅರಿವಿಲ್ಲ, ಆತ್ಮ ದ್ರವ್ಯ ಮಾತ್ರ ಅನ್ನೋದು ವೇದಾಂತಿಕ ಒಪ್ಕೊಳ್ಳೋದು. ಅದನ್ನ ಹೇಳ್ತಾರೆ, ಈ ವಾಸನಾರೂಪವಾದ ಬಟ್ಟೆಯಲ್ಲಿ ಬರೆದ ಛತ್ರದಂತೆ ಇರುವಂತಹ ಇದೆಯಲ್ಲ ರೂಪ ಇದೆಯಲ್ಲ, ಇದು ಆತ್ಮನೆಂಬ ದ್ರವ್ಯಕ್ಕೆ ಗುಣ. ಇದು ಆತ್ಮ ಗುಣಿ, ಈ ವಾಸನಾರೂಪವಾದ ಅಂತಃಕರಣ ಗುಣ. ಅದಕ್ಕೆ ಅದಕ್ಕೆ ಸೇರ್ಕೊಂಡಾಗ ಆತ್ಮನಿಗೂ ಆ ಅಂತಃಕರಣಕ್ಕೂ ಮನಸ್ಸಿಗೂ ಸಂಬಂಧ ಅರಿವು ತಿಳ್ಕೊಳ್ತಿರ್ತಾರೆ. ಹೀಗೆ ದ್ರವ್ಯಸ್ಯ ಆತ್ಮನ, ದ್ರವ್ಯನೆಂಬ ಆತ್ಮನಿಗೆ ಈ ವಾಸನಾರೂಪವಾದಂತಹ ಈ ಅಂತಃಕರಣ ಇದು ಗುಣವಾಗಿದೆ. ಗುಣವಾಗಿದೆ ಅಂದ್ರೆ ಒಂದು ಹೇಗೆ ಕೆಂಪು ಅನ್ನೋದು ಗುಲಾಬಿಯ ಗುಣವೋ, ಈ ನಿಂಬೆ ಹಣ್ಣಿಗೆ ಹಳದಿ ಅನ್ನೋ ನಿಂಬೆ ಹಣ್ಣಿನ ಗುಣವೋ, ಅದೇ ರೀತಿ ಈ ಅಂತಃಕರಣ ಅನ್ನೋ ಸಂಪರ್ಕದಿಂದ ಆತ್ಮನಿಗೆ ಅರಿವು ಅಂತ ಗುಣ ಬರುತ್ತೆ. ಅಂತಃಕರಣವೂ ಗುಣ, ಅಂತಃಕರಣದ ಅರಿವು ಗುಣ. ಆತ್ಮ ದ್ರವ್ಯ, ಆತ್ಮ ನ್ಯೂಟ್ರಲ್. ನ್ಯೂಟ್ರಲ್ ಆದ ಆತ್ಮನಿಗೆ ಈ ಫೇಸ್ ಆಗಿರ್ತಕ್ಕಂತಹ ಇದು ಸೇರಬೇಕು. ಅಂತಃಕರಣ ಮನಸ್ಸು ಬುದ್ಧಿ ಸೇರಿದಾಗ ಅರಿವು ಅಂತ ಎದ್ಕೊಳ್ಳುತ್ತೆ ಅಂತ ಅವರ ಭಾಗ. ನೈಯಾಯಿಕರು ವೈಶೇಷಿಕರು ಕೂಡ ಈ ರೀತಿ ಸಂಪ್ರತಿಪನ್ನ ಆ ರೀತಿ ತಿಳ್ಕೊಂಡಿದ್ದಾರೆ, ಅವರು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂದ ಅರ್ಥ. ಇದಂ ಆತ್ಮಾರ್ಥಂ ತ್ರಿಗುಣಂ ಸ್ವತಂತ್ರಂ ಪ್ರಧಾನಂ. ಇದಂ ಆತ್ಮಾರ್ಥಂ ತ್ರಿಗುಣಂ ಸ್ವತಂತ್ರಂ ಪ್ರಧಾನಂ ಪುರುಷಾರ್ಥೇನ ಹೇತುನ ಪ್ರವರ್ತತೆ ಇತಿ ಸಾಂಖ್ಯಾಃ. ಪುರುಷಾರ್ಥೇನ ಹೇತುನ ಪ್ರವರ್ತತ ಇತಿ ಪ್ರವರ್ತತೆ ಇತಿ ಪ್ರವರ್ತತೆ ಇತಿ ಸಾಂಖ್ಯಾಃ. ಆದರೆ ಸಾಂಖ್ಯರಿದಾರಲ್ಲ, ಕಾಪಿದ ಸಾಂಖ್ಯರು, ಅವರು ಸತ್ವದ ಸಮ ಗುಣಗಳನ್ನ ಹೇಳುವಂತಹ ಗುಣ ಪ್ರಕೃತಿ ಪುರುಷ ವಿವೇಕ ಗುಣ ವಿಚಾರವನ್ನು ಹೇಳುವುದರಲ್ಲಿ ಎಕ್ಸ್ಪರ್ಟ್ ಸಾಂಖ್ಯರು, ಕಪಿಲರು. ಅವ ಕಪಿಲ ಪ್ರವರ್ತಕರಾಗಿರ್ತಕ್ಕಂತಹ ಒಂದು ಶಾಸ್ತ್ರ ಇದೆಯಲ್ಲ, ಅವರು ಆ ಶಾಸ್ತ್ರ ಏನ್ ಹೇಳ್ತಾರೆ, ಈ ಅಂತಃಕರಣ ಇದೆಯಲ್ಲ, ಈ ಅಂತಃಕರಣ ತ್ರಿಗುಣಾತ್ಮಕವಾಗಿದೆ. ಅಂತಃಕರಣ ಮನಸ್ಸು ಬುದ್ಧಿ ಇದೆಯಲ್ಲ, ಅದರಲ್ಲಿ ಸತ್ವಗುಣ ರಜೋಗುಣ ತಮಗುಣ ಹೇಳ್ತಾನೇ ಇರುತ್ತೆ. ಆದ್ರೆ ಅದು ಸ್ವತಂತ್ರವಾದ ಪ್ರಧಾನದ ಒಂದು ಕಾರ್ಯ. ಸತ್ವ ಅನ್ನೋದು ಇದಿಲ್ಲ, ಆತ್ಮನಿಗೋಸ್ಕರ ಇರತಕ್ಕಂತಹ ತ್ರಿಗುಣ ರೂಪವಾದ ಪ್ರಧಾನ ಇದೆಯಲ್ಲ, ಅದರ ಕಾರ್ಯ ಈ ಅಂತಃಕರಣ ಅಂತಾರೆ. ನಾವೇನು ಜಗತ್ತಿನ ಕಾರಣವನ್ನು ಅವ್ಯಾಕೃತ ಅವ್ಯಕ್ತ ಅಂತ ಹೇಳ್ತೀವಿ, ಅದನ್ನೇ ಅವರು ಪ್ರಧಾನ ಅಂತ ಹೇಳ್ತಾರೆ. ವೇದಾಂತಿಗಳು ಜಗತ್ತಿನ ಬೀಜಾವಸ್ಥೆ ಹೇಳ್ತೀವಲ್ಲ ಅವ್ಯಾಕೃತ ಅವ್ಯಕ್ತ ಅಂತ, ಅದು ನಾವು ಈಶ್ವರನ ಕಲ್ಪಿತ ಆತ್ಮನ ಕಲ್ಪಿತ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ, ಸ್ವತಂತ್ರ ಅಂತ ಹೇಳ್ತಾರೆ, ಅದಕ್ಕೆ ಪ್ರಧಾನ ಅಂತ ಹೆಸರಿಸ್ಕೊಂಡಿದ್ದಾರೆ. ಅದು ತ್ರಿಗುಣಾತ್ಮಕ ಅಂತ ಹೇಳ್ತಾರೆ. ಸತ್ಯಗುಣಾತ್ಮ ಅಂದ್ರೆ ಈಕ್ವಲ್ ಪ್ರಪೋರ್ಷನ್, ಸತ್ವಗುಣ ರಜೋಗುಣ ತಮೋಗುಣ ನೂರು 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 ಸೇರಿ ಸೇರ್ಬಿಟ್ಟು ಇದ್ಬಿಟ್ರೆ ಅದೇ ಪ್ರಳಯ, ಅದೇ ಪ್ರಧಾನ, ಅದೇ ಪ್ರಕೃತಿ, ಅದೇ ಅವ್ಯಾಕೃತ, ಅದೇ ಅವ್ಯಕ್ತ ಅಂತ ಅವ್ರು ಹೇಳೋದು. ನಾವು ನೀವು ಪ್ರಕೃತಿ ಪ್ರಧಾನ ಅವ್ಯಕ್ತ ಅಂತ ಹೇಳಿ, ಆದರೆ ಅದು ಅವಿದ್ಯಾ ಕಲ್ಪಿತ ಅಂತ ಹೇಳ್ತೀವಿ ಒಂದು, ಈಶ್ವರಾಧೀನ ಅಂತ ಹೇಳ್ತೀವಿ ಎರಡು. ಅವರು ಸ್ವತಂತ್ರ ಅಂತ ಹೇಳ್ತಾರೆ, ಸತ್ಯ ಅಂತ ಹೇಳ್ತಾರೆ. ಅವ್ರು ಹೇಳೋದು ಅದು ಸತ್ಯ, ಅದು ಅವಿದ್ಯಾ ಕಲ್ಪಿತ ಅಲ್ಲ, ಮತ್ತು ಅದು ಸ್ವತಂತ್ರ ಅಂತ ಹೇಳ್ತಾರೆ. ಅದು ಪುರುಷನಿಗೋಸ್ಕರವಾಗಿ ಅದು ಹಾಲು ಮೊಸರಾಗುವ ಹಾಗೇನೆ ಜಗದಾಕಾರ ಆಗತ್ತೆ ಅಂತಾರೆ. ನಾವು ಅದನ್ನ ಒಪ್ಪಲ್ಲ, ಪರಿಣಾಮ ಇದೆಲ್ಲ ಕಲ್ಪಿತ ಅಂತೀವಿ. ಆತ್ಮನಿಗೋಸ್ಕರವಾಗಿರುವ ತ್ರಿಗುಣಾತ್ಮಕವಾದ ಸ್ವತಂತ್ರವಾದ ಪ್ರಧಾನವು
ಪುರುಷಾರ್ಥ ಅಂದ್ರೆ ಪುರುಷನಿಗೆ ಪ್ರಯೋಜನ ಕೊಡೋದು ಅನ್ನುವ ಕಾರಣದಿಂದ ಅದೇ ಮುಂಬರಿಯತೆ ತೊಡಗುತ್ತೆ. ಹೇಗೆ ಹಾಲು ಮೊಸರಾಗತ್ತೋ, ರುಬ್ಬಿದ್ದಾದ ಇಡ್ಲಿ ನಾ ಮಾಡಿದ ಇದಾಗತ್ತೋ ಉಗುಳತ್ತೋ, ಆ ರೀತಿ ಪ್ರಧಾನ ಈ ಜಗದ್ ರೂಪವಾಗಿ ಪರಿಣಾಮ ಆಗತ್ತೆ ಎಂದಾರೆ. ಆತ್ಮಗೋಸ್ಕರವಾಗಿ ಆತ್ಮ ಅವನ ಚೇತನ ನಿರಂಜನ ಭೋಕ್ತೃ ಅಂತಾರೆ. ಭೋಕ್ತೃತ್ವ ಉಂಟು ಆತ್ಮನಿಗೆ, ನಾವು ಭೋಕ್ತೃತ್ವ ಆತ್ಮ ಗೊತ್ತಲ್ಲ. ಜೀವ ವಿದ್ಯಾರ್ಥಿ ಜೀವನ ಮೂರು ಹೊತ್ತು, ಬರೀ ಭೋಕ್ತೃತ್ವ ಒಂದಿಲ್ಲ, ಕರ್ತೃತ್ವ ಜ್ಞಾತೃತ್ವ. ಜೀವನ ಭೋಕ್ತೃತ್ವ ಕರ್ತೃತ್ವ ಇಲ್ಲ, ಜ್ಞಾತೃತ್ವ ಇದೆ. ಈ ರೀತಿ ಸಂಕ್ಷಿಪ್ತವಾಗಿ ಮೂರು ಪಕ್ಷ ತಗೊಂಡ್ರು, ಕಾಣಾದ ವೈಶೇಷಿಕ ಸಾಂಖ್ಯ ಪಕ್ಷ ತಗೊಂಡ್ರು. ಈಗ ಇನ್ನೊಂದು ಪ್ರಕ್ರಿಯೆ ತಗೋತಾ ಇದ್ದಾರೆ. ನಿಜ ಹೇಳಿದ್ರೆ ಇದಿಷ್ಟು ಔಟ್ ಆಫ್ ಸಬ್ಜೆಕ್ಟ್, ಮುಮುಕ್ಷುಗಳಿಗೆ ಏನು ಬೇಕಿಲ್ಲ, ಸಾಧಕರಿಗೆ ಏನು ಬೇಕಿಲ್ಲ, ತತ್ವ ಚಿಂತಕರಿಗೆ ಏನು ಬೇಕಿಲ್ಲ. ಆದರೂ ಯಾರು ತಪ್ಪರ್ಥ ಮಾಡಿದಾರೋ ಆ ಮಾಡಿದ ತಪ್ಪರ್ಥ ಏನು ತೋರಿಸ್ಕೊಡೋದು ಭಾಷ್ಯಕಾರರ ಕರ್ತವ್ಯ. ಅದು ಅವರು ಶಾಸ್ತ್ರಾರ್ಥವನ್ನು ನಿರ್ಮಲ ಮಾಡೋಕೆ ಹೊರಟವರು. ಅವರು ಶಾಸ್ತ್ರಾರ್ಥವನ್ನು ನಿರ್ಮಲ ಮಾಡೋಕೆ ಹೊರಟವರಿಗೆ ಶಾಸ್ತ್ರಾರ್ಥವನ್ನು ಎಲ್ಲರೂ ತಪ್ಪರ್ಥ ಮಾಡಿದಾರೋ ಆ ತಪ್ಪರ್ಥ ತೋರಿಸಿ ಸರಿಯಾರ್ಥ ತಿಳಿಸ್ಕೊಳ್ಳೋದು ಅವರ ಒಂದು ಕರ್ತವ್ಯ. ಅದಕ್ಕೋಸ್ಕರ ಈ ವಿಚಾರ ಚರ್ಚೆ ಮಾಡ್ತಾರೆ. ಸ್ವಲ್ಪ ನಮ್ಗೆ ಬೋರ್ ಆಗ್ಬೋದು, ಆದ್ರೂ ಇದನ್ನು ಓದ್ಕೊಂಡು ಹೋಗೋಣ ನಾವು. ಔಪನಿಷದ ಪ್ರಕ್ರಿಯಾ ರಚಯಂತಿ ಮೂರ್ತಮೂರ್ತ ರಾಶಿರೇಖ ಪರಮಾತ್ಮ ರಾಶಿರುತ್ತಮ ಪರಮಾತ್ಮ ರಾಶಿರುತ್ತಮ ತಾಭ್ಯಾಮನ್ಯೋ ಅಯಂ ಮಧ್ಯಮ ಕಿಲ ಔಪನಿಷದಂ ಮನ್ಯರು ಅಂತ ಅವರಿಗೆ ಹಾಸ್ಯ ಮಾಡ್ತಿದ್ದಾರೆ. ಅವರು ಉಪನಿಷದಂ ಇದೆ ಉಪನಿಷದಂ ಮನ್ಯಾ ಅಂತ ವಯಮೇವ ನಾವೇ ಉಪನಿಷತ್ತಿಗೆ ಸರಿಯಾದ ಅರ್ಥವನ್ನ ತಿಳ್ಕೊಂಡವರು ಅಂತ ಅನ್ಕೊಂಡಿರ್ತೀವಿ. ನೆಟ್ವರ್ಕ್ ಪ್ರಾಬ್ಲಮ್, ನಾನೇನ್ ಮಾಡ್ಲಿ, ನೆಟ್ವರ್ಕ್ ಸರಿ ಬಂದ್ಮೇಲೆ ಪಾಠ ಮಾಡ್ತೀನಿ. ಇದು ಕೇಳಿಸಲ್ಲ, ಕೇಳಿಸ್ತಾ ಇಲ್ಲ ಅಂತ ಹೇಳ, ಕೇಳಿಸ್ತಾ ಇಲ್ವಾ? ಉತ್ತರ ಕೊಡೋದ ಕೇಳಿಸ್ತಾ ಇದೆಯಾ? ಇದೆ ಅದು ಹೇಳ. ಸರಿ, ನಾಳೆಯಿಂದ ಬೇಡ, ಒಂದು ವಾರ ಇಪ್ಪತ್ತೊಂದು ಪಾಠ ಮಾಡ್ತೀನಿ. ಇವತ್ತು ಮುಗಿಸ್ಬಿಡ್ತೀನಿ, ಇನ್ನು 5 ನಿಮಿಷ ಇದೆ. ಇವತ್ತು ಮುಗಿಸ್ಬಿಟ್ಟು ನಾಳೆಯಿಂದ ಪಾಠ ಹೇಳ. ಕಾಲ್ ಗಂಟೆ ಮೊದ್ಲೇ ಶುರು ಮಾಡಿದಾಗ ಹಂಗ 9 ಗಂಟೆ ಮತ್ತೆ ಒಂದ್ ಎಲ್ಲ ಆಫೀಸ್ ಅವರ್ಸ್ ಸ್ಟಾರ್ಟ್ ಆದ್ಮೇಲೆ ನೆಟ್ವರ್ಕ್ ಸ್ಲೋ ಅಂದೆ. ಚೂರು ಮೊದ್ಲೇ ಶುರು ಮಾಡಿದಾಕ ಹಂದ್ ಕಾಲ್ ಗಂಟೆ ಮೊದ್ಲು ಹಚ್ಕೊಂಡ್ ಬಿಟ್ಟಾಕ ಓಳು ಮುಕ್ಕಾಲನು. ಅದೇ 9 ಗಂಟೆ ನಾಳೆ ಪಾಠ, ನಾಳೆಯಿಂದ ಬೆಂಗಳೂರು ಬಂದ್ರೆ ಪಾಠ ಮಾಡ್ತೀನಿ. ಇಲ್ಲಿ ಮಾಡಲ್ಲ, ಸುಮ್ನೆ ಹಾಲ. ಅದೇ ಕಡ್ಕಡೆ ತುಂಬಾ ಕಡ್ತಾ ಇದೆ ಅಣ್ಣ, ನಿಮ್ದು ಇದಾಗ್ತಾ ಇದೆ, ಲ್ಯಾಗ್ ಆಗ್ತಾ ಇದೆ. ನೀವು ಮಾತಾಡ್ತಾ ಇರೋದು ನಿಮ್ದು ಕೇಳಿಸ್ತಾ ಇಲ್ಲ. ನೀವು ಮಾತಾಡ್ತಿರೋ ಲ್ಯಾಗ್ ಆಗ್ತಾ ಇದೆ, ಕಟ್ ಕಟ್ ಆಗ್ತಾ ಇದೆ.